in the fifth semester subject first unit in idiyala first unit name is consumer electronics. Okay, before we start the subject first yes chapter adu ee subject alli we have total 6 chapter in this subject. First chapter yavudadre consumer electronics, second automobile electronics, third one is audio system, video system, entertainment electronics, and the last one is robotics. First chapter in idiyala consumer electronics idrad weightage just idappa 19% andre ee chapter lind namga est marks bartava yara helthirna anybody est marks bartappa ee chapter lind namga 25 marks you will get 25 marks 25 marks bartava ee chapter lind aitha next iruvudu automobile electronics ಇದರಲ್ಲಿಂದ ಎಷ್ಟು ಮಾರ್ಕ್ಸ್ ಬರ್ತಾವಪ್ಪ 25 ಮಾರ್ಕ್ಸ್ ಬರ್ತಾವ 25 ಗುಡ್ ವೆರಿ ಗುಡ್ ಐ ನೀಡ್ ಇಂಟ್ರಾಕ್ಷನ್ ಗುಡ್ ವೆರಿ ಗುಡ್ ರೈಟ್ ನೆಕ್ಸ್ಟ್ ಒನ್ ಈಸ್ ಆಡಿಯೋ ಸಿಸ್ಟಮ್ ಇದೆ 20 ಮಾರ್ಕ್ಸ್ ವಿಡಿಯೋ ಸಿಸ್ಟಮ್ 20 ಮಾರ್ಕ್ಸ್ ಎಂಟರ್ಟೈನ್ಮೆಂಟ್ ಎಲೆಕ್ಟ್ರಾನಿಕ್ಸ್ 20 ಮಾರ್ಕ್ಸ್ ಅಂಡ್ ದ ಲಾಸ್ಟ್ ಚಾಪ್ಟರ್ ಇಸ್ ರೋಬೋಟಿಕ್ಸ್ ಎಷ್ಟು ಮಾರ್ಕ್ಸ್ ಇದೆ 35 ಮಾರ್ಕ್ಸ್ ಓಕೆ ದಿಸ್ ಈಸ್ ಆಲ್ ಅಬೌಟ್ ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಓಕೆ ಈಗ ವಿಲ್ ನಾವು ವಿಲ್ ಸ್ಟಾರ್ಟ್ ವಿತ್ ದ ಕಂಟೆಂಟ್ ಆಫ್ ಫಸ್ಟ್ ಚಾಪ್ಟರ್ ದಟ್ ಈಸ್ consumer of electronics which carries 19% of weightage and which carries 25 marks idralli inen content ide we will see okay the content is as follows consumer electronics est task kalisbek nana teaching hours 8 hours ide right 8 good very good what are all the topics covered in this chapter the topics will be covered in this chapter is calculator structure and internal organization of calculator andre basic block diagram in the calculator the amele internal block diagram amele adad explanation that is about calculator next coming to the microwave oven gotal rupa ellargu ell nodthiri microwave oven ellaru sir bakery al sir mane bakery mane good very good bakery mane alli nodthivi ad irlard namu busy maadi tinna kaangilalla haudal ಯಾಕಂದ್ರೆ ಬೇಕರಿ ಒಳಗೆ ಮೂರ್ ನಾಲ್ಕು ದಿವಸ ಮಾಡಿಟ್ಟಿರ್ತಾರ ನಾವು ತಿನ್ಬೇಕಾಗತ್ತೆ ಓಕೆ ಅದ್ರದ್ದು ನಾವು ವರ್ಕಿಂಗ್ ಪ್ರಿನ್ಸಿಪಲ್ ಆ್ಯಂಡ್ ಬ್ಲಾಕ್ ಡಯಾಗ್ರಾಮ್ ಅದರದ್ದು ಟೈಪ್ಸ್ ಎಲ್ಲ ಸ್ಟಡಿ ಮಾಡ್ತೀವಿ ಸಿಮಿಲರ್ಲಿ ವಿ ವಿಲ್ ಆಲ್ಸೋ ಗೋಯಿಂಗ್ ಟು ಸ್ಟಡಿ ವಾಷಿಂಗ್ ಮಷೀನ್ ಆ್ಯಂಡ್ ಹೌ ಎಲೆಕ್ಟ್ರಾನಿಕ್ ಈಸ್ ಯೂಸ್ ಟು ಕಂಟ್ರೋಲ್ ದಿ ವಾಷಿಂಗ್ ಮಷೀನ್ ಆ್ಯಂಡ್ ನವ ಡೇಸ್ ದ ವಾಷಿಂಗ್ ಮಷೀನ್ ಹ್ಯಾಸ್ ಬಿಕಮ್ ವೆರಿ ಸ್ಮಾರ್ಟ್ ಅಂದ್ರೆ ವಾಷಿಂಗ್ ಮಷೀನ್ ಹೆಂಗಿರ್ತಾವ ಅಂದ್ರೆ ನೀವು ಬಟ್ಟೆ ಹಾಕಿದ ತಕ್ಷಣ ತೊಳಕ್ ಸ್ಟಾರ್ಟ್ ಮಾಡೋಂಗಿಲ್ಲ ಅವು ಅವು ಏನು ಮಾಡ್ತಾವೆ ಡಿಟರ್ಜೆಂಟ್ ಚೆಕ್ ಮಾಡ್ತಾವೆ ವಾಟರ್ ಚೆಕ್ ಮಾಡ್ತಾವೆ ಆಮೇಲೆ ನಿಮ್ದು ಎಷ್ಟು ಡರ್ಟ್ ಇದೆ ಡರ್ಟ್ ಲೆವೆಲ್ ಎಷ್ಟಿದೆ ಬಟ್ಟೆದು ಅವೆಲ್ಲ ಚೆಕ್ ಮಾಡ್ತಾವೆ ಚೆಕ್ ಮಾಡಿ ಕ್ಲೀನ್ ಮಾಡ್ತಾವೆ ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಫಜ್ಜಿ ಲಾಜಿಕ್ ಫಜ್ಜಿ ಲಾಜಿಕ್ ಅಂದ್ರೆ ಏನು ಅದನ್ನು ನಾವು ತಿಳ್ಕೊತೀವಿ ಓಕೆ ನೆಕ್ಸ್ಟ್ ಅದಾದಮೇಲೆ ಏರ್ ಕಂಡೀಷ್ನರ್ ಎ ಸಿ ಅಂತೀವಲ್ಲ ಅದರದ್ದು ವರ್ಕಿಂಗ್ ಪ್ರಿನ್ಸಿಪಲ್ ಅದರ ರಿಮೋಟ್ಲಿನ ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಅದನ್ನೆಲ್ಲ ನಾವು ತಿಳ್ಕೊತೀವಿ ಅಂದ ನೆಕ್ಸ್ಟ್ ಟಾಪಿಕ್ ಅದಾದಮೇಲೆ ಕಂಪ್ಯಾರಿಸನ್ ಬಿಟ್ವೀನ್ ಬಾರ್ ಕೋಡ್ಸ್ ಆ್ಯಂಡ್ ಕ್ಯೂ ಆರ್ ಕೋಡ್ ಕ್ಯೂ ಆರ್ ಕೋಡ್ ಎಲ್ಲ ಎಲ್ಲಿ ನೋಡ್ತೀರಪ್ಪ ನೀವು ರೆಫ್ರಿಜರೇಷನ್ ರೆಫ್ರಿಜರೇಟರ್ ಅಂತಾರಲ್ಲ ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅದಾದ್ಮೇಲೆ ಆಫೀಸ್ ಆಟೋಮೇಷನ್ ಅಂದ್ರೆ ವಾಟ್ ಈಸ್ ಕಾಪಿಯರ್ ಅಂದ್ರೆ ಜೆರಾಕ್ಸ್ ಮಷೀನ್ ಅಂತೀವಲ್ಲ ನಾವು ಅದಕ್ಕೆ ಫೋಟೋ ಕಾಪಿಯರ್ ಅಂತಾರೆ ಸ್ಕ್ಯಾನರ್ ಆಮೇಲೆ ಪ್ರಿಂಟರ್ಸ್ ಇವೆಲ್ಲ ಈ ಚಾಪ್ಟರ್ ಒಳಗೆ ಕವರ್ ಆಗ್ತಾವ ಓಕೆ ಎನಿ ಡೌಟ್ಸ್ ಇನ್ ದಿಸ್ ಸಿಲೆಬಸ್ ಆಫ್ ಫಸ್ಟ್ ಯೂನಿಟ್ ನೋ ಸರ್ ನೋ ಫೈನ್ ಗುಡ್ ನೆಕ್ ಅದರ ಹೆಸರು ಏನಪ್ಪ ಅಂದ್ರೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ದ ನೇಮ್ ಆಫ್ ಚಾಪ್ಟರ್ ಈಸ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ದಟ್ ಈಸ್ ಯೂನಿಟ್ 1 ವಿಚ್ ಈಸ್ ಆಫ್ 8 ಅವರ್ಸ್ ಆ್ಯಂಡ್ ವಿಚ್ ಕ್ಯಾರೀಸ್ 25 ಮಾರ್ಕ್ಸ್ ನಾವು ವಿ ವಿಲ್ ಬಿಗಿನ್ ವಿತ್ ಆ್ಯಕ್ಚುಯಲ್ ಸಿಲೆಬಸ್ ಓಕೆ ಇನ್ ಟುಡೇಸ್ ಸೆಷನ್ ವಿ ವಿಲ್ ಟ್ರೈ ಟು ಕವರ್ ವಾಟ್ ಈಸ್ ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟರ್ ಅಂದ್ರೆ ಏನು ಅದನ್ನು ನಾವು ಸ್ಟಡಿ ಮಾಡೋಕೆ ಟ್ರೈ ಮಾಡೋಣ ಓಕೆ ಅದರಲ್ಲಿ ಇನ್ ದಿಸ್ ಸೆಷನ್ ಯಾಕಂದ್ರೆ 1 ಅವರ್ ಸೆಷನ್ ಇದೆಯಲ್ಲ ಐ ವಿಲ್ ಟ್ರೈ ಟು ಫೋಕಸ್ ಆನ್ ಸ್ಟ್ರಕ್ಚರ್ ಆಫ್ ಕ್ಯಾಲ್ಕುಲೇಟರ್ ಆ್ಯಂಡ್ ಇಂಟರ್ನಲ್ ಆರ್ಗನೈಸೇಷನ್ ಆಫ್ ಕ್ಯಾಲ್ಕುಲೇಟರ್ ದಿಸ್ ಕವರ್ಸ್ 1 ಮಾರ್ಕ್ಸ್ ಇನ್ ನೆಕ್ಸ್ಟ್ ಅವರ್ ವಿ ವಿಲ್ ಟ್ರೈ ಟು ಕವರ್ ವಾಟ್ ಈಸ್ ಮೈಕ್ರೋವೇವ್ ಓವನ್ ಪ್ರಿನ್ಸಿಪಲ್ ಆಫ್ ಮೈಕ್ರೋವೇವ್ ಕುಕಿಂಗ್ ಆ್ಯಂಡ್ ಬ್ಲಾಕ್ ಡಯಾಗ್ರಾಮ್ ಇಟ್ಸ್ ಟೈಪ್ಸ್ ಓಕೆ ಫಸ್ಟ್ ವಿಲ್ ಬಿಗಿನ್ ವಿತ್ ಕ್ಯಾಲ್ಕುಲೇಟರ್ ಓಕೆ ಬಿಫೋರ್ ಐ ಸ್ಟಾರ್ಟ್ ಸ್ಟ್ರಕ್ಚರ್ ಆಫ್ ಕ್ಯಾಲ್ಕುಲೇಟರ್ ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಈಸ್ ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟರ್ ಅಂದ್ರೆ ನೀವು ಹೇಳ್ತಾರಪ್ಪ ಯಾರು ಸರ್ ಒಂದು ಸ್ಪೆಸಿಫಿಕ್ ಒನ್ ಟೈಪ್ ಕಂಪ್ಯೂಟರ್ ಇದೆ ಓಕೆ ಕಂಪ್ಯೂಟರ್ ಗುಡ್ ವೆರಿ ಗುಡ್ ಎನಿಬಡಿ ಎಲ್ಸ್
ಎನಿಬಡಿ? ನೋ ಸರ್. ನೋ. ಇರ್ಫಾನ್? ಸ್ಪೆಸಿಫಿಕ್ ಕಂಪ್ಯೂಟರ್ ಸರ್ ಅದು ಫಿಕ್ಸ್ಡ್ ಅಮೌಂಟ್ ಅಲ್ಲಿ ಇರಬೇಕು. ಅಲ್ಲ ಸಿಂಪಲ್ ಆಗಿ ಹೇಳ್ರಿ, ಕ್ಯಾಲ್ಕುಲೇಟರ್ ಏನು ಮಾಡ್ತೀರಾ? ಕ್ಯಾಲ್ಕುಲೇಟರ್ ಏನು ಮಾಡ್ತೀರಿ? ಕ್ಯಾಲ್ಕುಲೇಟರ್ ಯೂಸ್ ಟು ಕ್ಯಾಲ್ಕುಲೇಟ್ ಇನ್ ಅಂತ ನಾವು ಏನ್ ಮಾಡಿರ್ತೇವೆ ಸರ್, ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಯೂಸ್ ಆಗುತ್ತೆ. ಓಕೆ, ಗುಡ್, ವೆರಿ ಗುಡ್. ಅಂಡ್ ಮತ್ತೆ ಅಂಡ್ ಓಕೆ ಫೈನ್, ಸಿಂಪಲ್ ಅಪ್ಪ. ಕ್ಯಾಲ್ಕುಲೇಟರ್ ಏನ್ ಮಾಡ್ತಾವ, ನೀವು ಏನ್ ನಂಬರ್ ಕೊಡ್ತೀವಿ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೈತಿ. ಇಸ್ಂಟ್ ಇಟ್? ಹಾ ಹೇ, ಎಸ್ ಹೇಳ್ರಿ ಹೇಳ್ರಿ. ಓಕೆ ಸಿಂಪಲ್, ಇದೇನ್ ಮಾಡ್ತೈತೆ ಅಂದ್ರೆ ನಂಬರ್ ನೀವೇನು ಕೊಟ್ರಿ, ಅಡಿಷನ್ ಕೊಟ್ರೆ ಅಡಿಷನ್ ಮಾಡ್ತೈತಿ, ಸಬ್ಸ್ಟ್ರಾಕ್ಷನ್ ಕೊಟ್ರೆ ಸಬ್ಸ್ಟ್ರಾಕ್ಷನ್ ಮಾಡುತ್ತೆ, ಡಿವಿಜನ್ ಕೊಟ್ರೆ ಡಿವಿಜನ್ ಮಾಡುತ್ತೆ. ಸಿಮಿಲರ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಂದ್ರೆ ಇವನ್ ಇಟ್ ಆಲ್ಸೋ ಪರ್ಫಾರ್ಮ್ ದಿ ಸೈಂಟಿಫಿಕ್ ಆಪರೇಷನ್. ಓಕೆ, ದಿಸ್ ಈಸ್ ಅಬೌಟ್ ಬೇಸಿಕ್ ಕ್ಯಾಲ್ಕುಲೇಟರ್ ಡೆಫಿನೇಷನ್. ಕಮಿಂಗ್ ಟು ದಿ ಸ್ಟ್ರಕ್ಚರ್ ಆಫ್ ಕ್ಯಾಲ್ಕುಲೇಟರ್, ಬೇಸಿಕ್ ಸ್ಟ್ರಕ್ಚರ್ ಆಫ್ ಕ್ಯಾಲ್ಕುಲೇಟರ್. ಓಕೆ, ಈಗ ಇನ್ಪುಟ್ ಕ್ಯಾಲ್ಕುಲೇಟರ್ಲಿ ವಿ ಹ್ಯಾವ್ ದೀಸ್ ಮೆನಿ ಬೇಸಿಕ್ ಪಾರ್ಟ್ಸ್. ನಂಬರ್ ಒನ್ ಈಸ್ ಇನ್ಪುಟ್ ಡಿವೈಸ್, ನಂಬರ್ ಟು ಡಾಟಾ ಸ್ಟೋರೇಜ್, ನಂಬರ್ ತ್ರೀ ಔಟ್ಪುಟ್ ಡಿವೈಸ್, ಆ್ಯಂಡ್ ಅರ್ಥಮೆಟಿಕ್ ಯೂನಿಟ್ ಆ್ಯಂಡ್ ಕಂಟ್ರೋಲ್ ಸೆಕ್ಷನ್, ಇಟ್ಸ್ ಆಲ್ಸೋ ನೋನ್ ಆಸ್ ಪ್ರೋಗ್ರಾಮ್ ಸೆಕ್ಷನ್. ಈಗ ವೆರಿ ಸಿಂಪಲ್, ಇಲ್ಲಿ ಕ್ಯಾಲ್ಕುಲೇಟರ್ ಕಾಣಿಸ್ತಾ ಇದ್ದಿಲ್ಲರಪ್ಪ, ಇಲ್ಲಿ ಕ್ಯಾಲ್ಕುಲೇಟರ್ ಒಳಗೆ ಕೀಸ್ ಕಾಣಿಸ್ತಾ ಇದಾವ, ಕಾಣಿಸ್ತಾ ಇದ್ದಿಲ್ಲರಪ್ಪ? ಈ ಕೀಸ್ ಏನಿದಾವಲ್ಲ, ಇದನ್ನ ಕೀ ಏನು ಪ್ರೆಸ್ ಮಾಡ್ತೀನಿ, ದಿಸ್ ಈಸ್ ದಿ ಇನ್ಪುಟ್ ಡಿವೈಸ್, ಕರೆಕ್ಟ್? ನಾ ಏನು ಇಲ್ಲಿ ಕೀ ಪ್ರೆಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ಒನ್ ಅಂತ ಕಾಣಿಸ್ತಾ ಇದೆ, ಇದನ್ನ ಒನ್ ಅಂತ ನಾ ಇಲ್ಲಿ ಪ್ರೆಸ್ ಮಾಡಿದಾಗ ಇದು ನಂಬರ್ ಒನ್ ಅಂತ ಕಾಣಿಸ್ತದೆ. ಒಳಗಡೆ ಏನಾಗುತ್ತೆ ಅಂದ್ರೆ ಆಸ್ಕಿ ಕೋಡ್ ಇರುತ್ತಲ್ಲ, ಆಸ್ಕಿ ಕೋಡ್ ಅಂತ ಇರುತ್ತೆ, ಆಯ್ತಾ? ಅಮೆರಿಕನ್ ಸ್ಟ್ಯಾಂಡರ್ಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಈ ಕೋಡ್ ಒನ್ ಅಂತ ಪ್ರೆಸ್ ಮಾಡಿದಾಗ ಇದ್ರ ಕೋಡ್ ಏನಾಗ್ತೈತಿ, ಇಲ್ಲಿಂದ ಹೊರಗೆ ಹೋಗ್ತೈತಿ, ಹೊರಗೆ ಹೋಗಿ ಇಂಟರ್ನಲಿ ಇದನ್ನು ನಾವು ಬೈನರಿ ಕನ್ವರ್ಟ್ ಮಾಡ್ಕೋತೀವಿ, ಆಯಿತಾ? ನಾವು ಇದನ್ನು ಬೈನರಿ ಕನ್ವರ್ಟ್ ಮಾಡ್ಕೋತೀವಿ. ಕನ್ವರ್ಟ್ ಮಾಡಿ ಎಲ್ಲಿ ಕೊಡ್ತೀವಿ, ಡಾಟಾ ಸ್ಟೋರೇಜ್ಗೆ ಕೊಡ್ತೀವಿ. ಡಾಟಾ ಸ್ಟೋರೇಜ್ ಅಂದ್ರೆ ಇಲ್ಲಿ ಏನಿರ್ತದೆ ಅಂದ್ರೆ ಇಟ್ ಕನ್ಸಿಸ್ಟ್ ಆಫ್ ರಿಜಿಸ್ಟರ್. ಈಗ ರಿಜಿಸ್ಟರ್ ಅಂದ್ರೆ ಏನಪ್ಪ, ಇಟ್ ಈಸ್ ಸ್ಟೋರೇಜ್ ಎಲಿಮೆಂಟ್ ವಿಚ್ ಸ್ಟೋರ್ಸ್ ದಿ ಡಾಟಾ ಇನ್ ಟರ್ಮ್ಸ್ ಆಫ್ ಬೈನರಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಆಪರೇಷನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ, 2+2 ಅಂತ ಮಾಡ್ತಾ ಇದ್ದೀನಿ ಅಲ್ರಪ್ಪ ನಾನು, 2+2 ಅಂತ ಫಸ್ಟ್ ನಾ 2 ಅಂತ ಪ್ರೆಸ್ ಮಾಡಿದೆ, 2 ಅಂತ ಪ್ರೆಸ್ ಮಾಡಿದಾಗ 2 ಇಲ್ಲಿ ಬಂತು, ಎಲ್ಲಿ ಹೋಗಿ ಸ್ಟೋರ್ ಆಗ್ತದೆ, ಡಾಟಾ ಸ್ಟೋರೇಜ್ ಒಳಗೆ ಸ್ಟೋರ್ ಆಯ್ತು, ಆಯಿತಾ? ಡಾಟಾ ಸ್ಟೋರೇಜಲ್ಲಿನ ಈಗ ಹೆಂಗಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇದು ಫುಲ್ ಡಾಟಾ ಸ್ಟೋರೇಜ್ ಅಂತ ತಿಳ್ಕೊರಿ, ಇದರಾಗ ಕೆಲವೊಂದು ಪಾರ್ಟ್ಸ್ ಇರ್ತಾವೆ. ಈಗ ಎ ನಂಬರ್ ಅಂತ ತಿಕ್ಕೋರಿಪ್ಪ ಇದು, ಸಿಮಿಲರ್ಲಿ ಬಿ ನಂಬರ್ ಅಂತ ತಿಕ್ಕೋರಿ, ಆಯಿತಾ? ಇದು 2 ಅಂತ ನಾ ಕೊಟ್ಟರೆ ಇದು 2 ಏನೈತಲ್ಲ, ಇಲ್ಲಿ ಬಂದು ಸ್ಟೋರ್ ಆಯ್ತು. ತಿಳಿದಾ ಇದಲ್ರಪ್ಪ ಎಲ್ಲರಿಗೂ? ಓಕೆ ಗುಡ್. ಈಗ ಈ 2 ಸ್ಟೋರ್ ಆಯ್ತು, ನೆಕ್ಸ್ಟ್ ಮತ್ತೆ ನಾ ಏನು ಕೊಡಬೇಕು ಅದಾದ್ಮೇಲೆ? ಕ್ಯಾನ್ ಎನಿಬಡಿ ಟೆಲ್ ಮಿ, 2+2 ಮಾಡ್ಬೇಕು ನಾನು, 2 ಕೊಟ್ಟಮೇಲೆ ಮತ್ತೇನು ಪ್ರೆಸ್ ಮಾಡ್ತೀನಿ ನಾನು? ಅಡಿಷನ್ ಮಾಡೋದು, ಅಡಿಷನ್ ಸಿಂಬಲ್. ಗುಡ್, ವೆರಿ ಗುಡ್, ಅಡಿಷನ್ ಸಿಂಬಲ್ ಸೆಟ್ ಮಾಡಬೇಕು ನಾನು. ನಾನು ಮಾಡ್ತೀನಿ ಕ್ಯಾಲ್ಕುಲೇಟರ್ ಒಳಗೆ ಪ್ಲಸ್ ಎಲ್ಲಿದೆ, ಇಲ್ಲಿ ಪ್ಲಸ್ ಇದೆ, ಇದನ್ನು ಪ್ಲಸ್ ನಾನು ಪ್ರೆಸ್ ಮಾಡ್ತೀನಿ. ಪ್ಲಸ್ ಪ್ರೆಸ್ ಮಾಡಿದಾಗ ಅದು ಬಂದು ಸ್ಟೋರ್ ಆಗ್ತೈತಿ, ಎಲ್ಲಿ, ಇಲ್ಲಿ ರಿಜಿಸ್ಟರ್ ಒಳಗೆ, ಆಯಿತಾ? ಪ್ಲಸ್ ಅನ್ನೋದು ಒಂದು ಕಡೆ ಬಂದು ಸ್ಟೋರ್ ಆಗಿ, ಓಕೆ, ದಿಸ್ ಈಸ್ ರಿಜಿಸ್ಟರ್, ಇವೆಲ್ಲ ರಿಜಿಸ್ಟರ್, ಇವು ಮೆಮ್ರಿ ಒಳಗೆ ರಿಜಿಸ್ಟರ್ ಅಂತ ತಿಕ್ಕೋರಿ, ಇಲ್ಲಿ ಬಂದು ಸ್ಟೋರ್ ಆಗಿ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಅದಾದಮೇಲೆ ಅಗೇನ್ ಐ ವಿಲ್ ಪ್ರೆಸ್ 2, ಇನ್ನೊಂದು ನಂಬರ್ ಎಲ್ ಬಿ ಒಳಗೆ ಹಾಕ್ತೀನಿ, 2 ಅಂತ ಬಂತು ರಿಸಲ್ಟ್. ಈಗ ನೋಡ್ಬೇಕಾ ರಿಸಲ್ಟ್ ಪ್ರೆಸ್ ಮಾಡೋಕೆ ಏನು ಮಾಡ್ತೀನಿ ನಾನು, ಈಕ್ವಲ್ ಟು ಒಂದು ಪ್ರೆಸ್ ಮಾಡ್ತೀನಿ. ಓಕೆ, ಈಕ್ವಲ್ ಟು, ಗುಡ್, ವೆರಿ ಗುಡ್, ಈಕ್ವಲ್ ಟು ಒಂದು ಪ್ರೆಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈಗ ನೋಡಿ, ನಾ 2 ಪ್ರೆಸ್ ಮಾಡಿದಾಗ ಆ 2 ಇಲ್ಲಿ ಡಿಸ್ಪ್ಲೇ ಆಗ್ತೈತಿಪ್ಪ ಕ್ಯಾಲ್ಕುಲೇಟರ್ ಒಳಗೆ, ಆಗ್ತಾ ಇದೆ ಇಲ್ಲ? ಹಾಂ, ಆಗತ್ತಲ್ಲ, ಸಿಂಪಲ್. ಈಗ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್, ಯಾವಾಗ ನಾ ಇನ್ಪುಟ್ ಒಳಗೆ, ವೆನ್ ಐ ಗಿವ್ ಇನ್ಪುಟ್ ಟು ದಿ ಫ್ರಾಮ್ ಕೀಬೋರ್ಡ್ ದ ನಂಬರ್ 2 ದಟ್ ಈಸ್ ಸ್ಟೋರ್ಡ್ ಇನ್ ದಿ ಇನ್ಪುಟ್ ಡಿವೈಸಸ್ ರಿಜಿಸ್ಟರ್ ಅಟ್ ಸೇಮ್ ಟೈಮ್ ದಟ್ ಈಸ್ ಡಿಸ್ಪ್ಲೇಡ್ ಆನ್ ದಿ ಡಿಸ್ಪ್ಲೇ. ತಿಳಿತಾ ಇದೆಯಲ್ಲ, ನಾ ಕೀಬೋರ್ಡ್ ಒಳಗೆ ಪ್ರೆಸ್ ಮಾಡಿದಾಗ ಆ ನಂಬರ್ ಏನೈತಲ್ಲ, ಕೀಬೋರ್ಡ್ಲಿಂದ ಡಾಟಾ ಸ್ಟೋರೇಜ್ ಹೋಗ್ತೈತಿ, ಅಲ್ಲಿ ಸ್ಟೋರ್ ಆಗ್ತೈತಿ, ಸ್ಟೋರ್ ಆಗೋದಲ್ದ ಅದು ಡಿಸ್ಪ್ಲೇನೂ ಆಗ್ತೈತಿ. ಓಕೆ, ಓಕೆ, ಈ ಡಿಸ್ಪ್ಲೇ ಐತಲ್ಲ, ಎಲ್ ಇ ಡಿ ಡಿಸ್ಪ್ಲೇನೂ ಇರ್ಬೋದು, 7 ಸಿಗ್ಮೆಂಟ್ ಡಿಸ್ಪ್ಲೇನೂ ಇರ್ಬೋದು, ಎಲ್ ಸಿ ಡಿ ಡಿಸ್ಪ್ಲೇನೂ ಇರ್ಬೋದು. ತಿಳಿತಾ? ಓಕೆ, ಈಗ ನಾ 2+2 ಅಂತ ಕೊಟ್ಟೆ, 2 ಡಿಸ್ಪ್ಲೇ ಆಗ್ತೈತಿ, ಪ್ಲಸ್ 2 ಡಿಸ್ಪ್ಲೇ ಆಗ್ತೈತಿ, 2 ಡಿಸ್ಪ್ಲೇ ಆಗ್ತೈತಿ. ಈಗ ನಾ ಏನು ಮಾಡಬೇಕು, ಎಲ್ಲ ಆದಮೇಲೆ ಈಕ್ವಲ್ 2 ಅಂತ ಕೊಡ್ಬೇಕು. ಈಕ್ವಲ್ 2 ಅಂತ ಕೊಡಿದಾಗ ಏನಾಗ್ತೈತಿ, ಈಗ ಏನಾಗಬೇಕು, ಆ್ಯಡ್ ಆಗಬೇಕು ಹೋದಿಲ್ಲ ಇದು, ಹೌದಲ್ರಪ್ಪ? ಆ್ಯಡ್ ಆಗ್ಬೇಕು, ಏನಿಲ್ಲ, ಇವೆರಡು ಸ್ಟೋರ್ ಆಗಿರ್ತಾವ, 2 ಎರಡು ಸ್ಟೋರ್ ಆಗ್ತೈತಿ. ನಾವೇನು ಮಾಡ್ತೀವಿ, ಅರ್ಥಮೆಟಿಕ್ ಯೂನಿಟಿಗೆ ಕೊಡ್ತೀವಿ 2, ಆಯಿತಾ? 2 ಎ
ಆಮೇಲೆ ಪ್ಲಸ್ ಬಿ ಎರಡೂ ಎಲ್ಲ ಕೊಡ್ತೀವಿ. ಹ್ಞೂ, ಅದೇನಾಗ್ತೈತಿ, ಅರ್ಥಮೆಟಿಕ್ ಯೂನಿಟಿಗೆ ಹೋಗಿ ರಿಸಲ್ಟ್ ಆ್ಯಡ್ ಆಗಿ ವಾಪಸ್ ಎಲ್ಲಿ ಬರ್ತೈತಿ, ಡಾಟಾ ಸ್ಟೋರೇಜ್ ಬರ್ತೈತಿ. ಡಾಟಾ ಸ್ಟೋರೇಜ್ ಅಂದ್ರೆ ಇಲ್ಲಿ ರಿಸಲ್ಟ್ ಬರ್ತೈತಿ, ಆಯಿತಾ. ರಿಸಲ್ಟ್ ಬಂದ ಸ್ಟೋರ್ ಬಂದ ಮೇಲೆ ಆ ರಿಸಲ್ಟ್ ನಾವು ಏನು ಮಾಡ್ತೀವಿ, ಅಗೇನ್ ವಿಲ್ ಡಿಸ್ಪ್ಲೇ ಬ್ಯಾಕ್ ಟು ದಿ ಆನ್ ಡಿಸ್ಪ್ಲೇ ಡಿವೈಸ್. ಇಲ್ಲಿ ಕಾಣ್ತೈತಿ ಇಲ್ಲಪ್ಪ ರಿಸಲ್ಟ್ ನನಗೆ, ಟೂ ಪ್ಲಸ್ ಟೂ ಈಕ್ವಲ್ ಟು ಒಂದು ಹೊಡೆದ್ರೆ ಫೋರ್ ಅಂತ ಬರತ್ತೆ ಇಲ್ಲಪ್ಪ ಇಲ್ಲೇ, ಫೋರ್ ಅಂತ ಬರುತ್ತೆ. ತಿಳಿತಾ, ದಿಸ್ ಇಸ್ ಬೇಸಿಂಗ್ ಸ್ಟ್ರಕ್ಚರ್ ಆಫ್ ಕ್ಯಾಲ್ಕುಲೇಟರ್. ತಿಳಿತಿಲ್ರಪ್ಪ, ಸಿಂಪಲ್ ಇದು, ಭಾಳ ಸಿಂಪಲ್ ಐತಿಲ್ಲ. ಓಕೆ, ಈಗ ಒಂದು ಕ್ವಶನ್ನ, ಒಂದು ಸೆಕ್ಷನ್ನ ಎಕ್ಸ್ಪ್ಲೇನ್ ಮಾಡಿಲ್ಲ, ಅದು ಯಾವುದಂದ್ರೆ ಕಂಟ್ರೋಲ್ ಸೆಕ್ಷನ್. ಕರೆಕ್ಟ್, ಕಂಟ್ರೋಲ್ ಸೆಕ್ಷನ್ ಬಗ್ಗೆ ಏನಾರ ಹೇಳಿದೆ ನಾನು? ಇಲ್ಲ ಸರ್. ಇಲ್ಲ, ಹಾಂ, ಕಂಟ್ರೋಲ್ ಸೆಕ್ಷನ್ ಏನು ಮಾಡಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಪ್ಲಸ್ ಕೊಟ್ಟಿರಪ್ಪ, ಪ್ಲಸ್ ಕೊಟ್ಟಾಗ ಅದೇನು ಮಾಡ್ಬೇಕು, ಹಾಂ, ಅದು ನೋಡ್ತೈತಿ ಕಂಟ್ರೋಲ್ ಸೆಕ್ಷನ್ ಇರುತ್ತಲ್ಲ ಥ್ರೂ ಅರ್ಥಮೆಟಿಕ್ ಯೂನಿಟ್. ನೀವು ಪ್ಲಸ್ ಕೊಟ್ಟಿರೋ, ಮೈನಸ್ ಕೊಟ್ಟಿರೋ, ಇಂಟು ಕೊಟ್ಟಿರೋ, ಡಿವೈಡ್ ಬೈ ಕೊಟ್ಟಿರೋ, ಅದನ್ನ ನೋಡ್ತೈತಿ, ಚೆಕ್ ಮಾಡ್ತೈತಿ. ದಿಸ್ ಕಂಟ್ರೋಲ್ ಸೆಕ್ಷನ್ ವಿಲ್ ಗೋಯಿಂಗ್ ಟು ಚೆಕ್ ದಿ ಆಪರೇಷನ್ ಟು ಬಿ ಪರ್ಫಾರ್ಮ್ ಏನಿದೆ ಅಂತ. ಬೇಸ್ಡ್ ಆನ್ ದ್ಯಾಟ್ ಅದು ಅದು ಆಪರೇಷನ್ ಪರ್ಫಾರ್ಮ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್, ಅರ್ಥಮೆಟಿಕ್ ಯೂನಿಟ್ ಅಂದ್ರೆ ಸಿಂಪಲ್ ಏನು ಮಾಡ್ತೈತಿ, ಎಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಸ್ಟ್ರಾಕ್ಷನ್ ಅವೆಲ್ಲ ಮಾಡ್ತೈತಿ. ಅದೇನು ಮಾಡ್ತೈತಿ, ಪ್ಲಸ್ ಅಂತ ಇತ್ತಂದ್ರೆ ಈ ಡೇಟಾ ಏನು ಮಾಡ್ತೈತಿ, ಸ್ಟೋರೇಜ್ ಒಳಗೆ ಇದ್ದಿದ್ದ ಡೇಟಾ ಆರ್ಥಮೆಟಿಕ್ ಯೂನಿಟಿಗೆ ಹೋಗಿ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್, ಇಂಟು ಇದ್ರೆ ಇಂಟು, ಅವೆಲ್ಲ ಪರ್ಫಾರ್ಮ್ ಮಾಡಿ ರಿಸಲ್ಟ್ ವಾಪಸ್ ಸ್ಟೋರೇಜಿಗೆ ಕಳಿಸಿ ಡಿಸ್ಪ್ಲೇ ಒಳಗೆ ಡಿಸ್ಪ್ಲೇ ಮಾಡಂತ ಹೇಳ್ತದೆ. ಯಾವುದು? ಕಂಟ್ರೋಲ್ ಸೆಕ್ಷನ್. ಕಂಟ್ರೋಲ್ ಸೆಕ್ಷನ್ ಅಂದ್ರೆ ಇದು ಫುಲ್ ಕ್ಯಾಲ್ಕುಲೇಟರ್ನ ಕಂಟ್ರೋಲ್ ಮಾಡ್ತೈತಿ. ಇನ್ಪುಟ್ ಇನ್ಪುಟ್ ಡಿವೈಸ್ನಿಂದ ತೊಗೋಬೇಕು, ಅದು ಹೋಗಿ ಡಾಟಾ ಸ್ಟೋರೇಜ್ ಒಳಗೆ ಸ್ಟೋರ್ ಆಗಬೇಕು, ಆಮೇಲೆ ಸ್ಟೋರ್ ಆಗಿದ್ದನ್ನು ಔಟ್ಪುಟ್ ಡಿವೈಸಿಗೆ ತೋರಿಸ್ಬೇಕು. ಅದಷ್ಟೇ ಅಲ್ಲ, ಆಮೇಲೆ ನೀವು ಏನೇನು ಆಪರೇಷನ್ ಕೊಡ್ತಿರಲ್ಲ, ಆ ಆಪರೇಷನ್ಸ್ ಏನಿದಲ್ಲ, ಏನೇನು ಪರ್ಫಾರ್ಮ್ ಆಗಬೇಕಂತ ಹೇಳೋದೇನಿದಲ್ಲ, ಕಂಟ್ರೋಲ್ ಸೆಕ್ಷನ್. ಇದಕ್ಕೇನಂತಾರೆ ಅಂದರೆ, ಕಂಟ್ರೋಲ್ ಸೆಕ್ಷನ್ ಇಟ್ ಈಸ್ ಯೂಸ್ ಟು ಗವರ್ನ್ ದಿ ಆಪರೇಷನ್ ಆಫ್ ಎಂಟೈರ್ ಕ್ಯಾಲ್ಕುಲೇಟರ್. ಗವರ್ನ್ ಅಂತಾರಲ್ಲ, ಗವರ್ನಮೆಂಟ್ ಅಂತಾರಲ್ಲಪ್ಪ, ಗವರ್ನ್ ಅಂದ್ರೆ ಎಲ್ಲ ಅಬ್ಸರ್ವ್ ಮಾಡೋದು. ತಿಳಿತಾ, ಎನಿ ಡೌಟ್ಸ್ ಇನ್ ದಿಸ್ ಸೆಕ್ಷನ್, ಸ್ಟ್ರಕ್ಚರ್ ಆಫ್ ಕ್ಯಾಲ್ಕುಲೇಟರ್? ನೋ ಸರ್. ಓಕೆ, ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಏನು ನೋಡ್ರಿ, ಇನ್ಪುಟ್ ಡಿವೈಸ್ ಹಿಯರ್ ಇನ್ PPT ಐ ಹ್ಯಾವ್ ರಿಟನ್. ವಾಟ್ ಈಸ್ ಇನ್ಪುಟ್ ಡಿವೈಸ್? ಇಟ್ ಕನ್ಸಿಸ್ಟ್ ಆಫ್ ಕೀಬೋರ್ಡ್. ವೆನೆವರ್ ವಿ ಪ್ರೆಸ್ ಎವ್ರಿ ಕೀಬೋರ್ಡ್, ಅ ಬೈನರಿ ಕೋಡ್ ಈಸ್ ಜನರೇಟೆಡ್. ತಿಳಿತಾ, ಒಂದು ಕೀಬೋರ್ಡ್ನ ಪ್ರೆಸ್ ಮಾಡಿದಾಗ ಒಂದು ಬೈನರಿ ಕೋಡ್ ಜನರೇಟ್ ಆಗ್ತೈತಿ. ಓಕೆ, ಇಟ್ ಈಸ್ ದೆನ್ ಪಾಸ್ ಟು ಪ್ರೊಸೆಸಿಂಗ್ ಸೆಕ್ಷನ್ ಆ್ಯಂಡ್ ಪ್ರೊಸೆಸರ್ ಡಿಕೋಡ್ಸ್ ಇಟ್ ಆ್ಯಂಡ್ ಹ್ಯಾಂಡಲ್ ಇನ್ಫಾರ್ಮೇಷನ್ ಅಕಾರ್ಡಿಂಗ್ಲಿ. ಕಮಿಂಗ್ ಟು ದಿ ನೆಕ್ಸ್ಟ್ ಲೈನ್, ಡಾಟಾ ಸ್ಟೋರೇಜ್ ಏನು ಮಾಡ್ತೈತಪ್ಪ? ಸಿಂಪಲ್, ಡಾಟಾ ಸ್ಟೋರೇಜ್ ಏನಿದೆಲ್ಲ, ಇಟ್ ಸ್ಟೋರ್ಸ್ ದಿ ಡಾಟಾ, ಆಯಿತಾ. ಆಮೇಲೆ ಅಕ್ಯುಮುಲೇಟರ್ ರಿಜಿಸ್ಟರ್ ಅಂತ ಇರ್ತೈತಿ, ಅದು ಯಾವಾಗಲೂ ರಿಜಿಸ್ಟರ್ ರಿಸಲ್ಟ್ ಏನೈತಲ್ಲ ಅದು ಸ್ಟೋರ್ ಮಾಡ್ತೈತಿ. ಈಗ ನಾ ಹೇಳಿದಲ್ಲ ಇದು ರಿಜಿಸ್ಟರ್ ಅಂತ ಹೇಳ್ಕೊಡ್ರಪ್ಪ, ಆಯಿತಾ. ಇಲ್ಲೇ ಎ ನಂಬರ್ ಎ ಸ್ಟೋರ್ ಆಕೈತಿ, ಇಲ್ಲೇ ನಂಬರ್ ಬಿ ಸ್ಟೋರ್ ಆಕೈತಿ. ಟೂ, ದಿಸ್ ಇಸ್ ಟೂ ಆ್ಯಂಡ್ ದಿಸ್ ಇಸ್ ಟೂ. ಓಕೆ, ಈಗ ಟೂ ಪ್ಲಸ್ ಟೂ ಅಂತ ಕೊಟ್ಟ ಮೇಲೆ ಅದರ ರಿಸಲ್ಟ್ ಎಷ್ಟು ಬರ್ತೈತಪ್ಪ? ಟೂ ಪ್ಲಸ್ ಟೂ ಎಷ್ಟು ಬರ ರಿಸಲ್ಟ್? ಫೋರ್. ಫೋರ್ ಅವನದು ರಿಸಲ್ಟ್ ಹೌದಿಲ್ಲ. ಈ ರಿಸಲ್ಟ್ ಯಾವಾಗಲೂ ಒಂದು ರಿಜಿಸ್ಟರ್ ಒಳಗೆ ಇರ್ತೈತಿ, ಆ ರಿಜಿಸ್ಟರ್ ಹೆಸರು ಏನಂದ್ರೆ ಅಕ್ಯುಮುಲೇಟರ್. ತಿಳಿತಾ? ಓಕೆ, ಅದಾದಮೇಲೆ ಎಲ್ಲ ಅರ್ಥಮೆಟಿಕ್ ಆಪರೇಷನ್ ಪರ್ಫಾರ್ಮ್ ಮಾಡೋದು ಯೂನಿಟ್ ಹೆಸರು ಏನಂದ್ರೆ ಅರ್ಥಮೆಟಿಕ್ ಯೂನಿಟ್. ಅದರ ಕೆಲಸ ಏನಪ್ಪ ಅಂದರೆ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇದೆಲ್ಲ ಏನು ಮಾಡ್ತೈತಲ್ಲ ಅದು ಅರ್ಥಮೆಟಿಕ್ ಯೂನಿಟ್ ಮಾಡ್ತೈತಿ. ಅದು ಹೆಂಗೆ ಮಾಡ್ತೈತೆ ಅಂದ್ರೆ, ಡಾಟಾ ಸ್ಟೋರೇಜ್ ಒಳಗೆ ಏನು ಬಂದು ಸ್ಟೋರ್ ಆಗಿರ್ತೈತಲ್ಲ ಅಲ್ಲಿಂದ ಡಾಟಾ ತೊಗೋತೈತಿ, ಆಪರೇಷನ್ ಪರ್ಫಾರ್ಮ್ ಮಾಡಿ ಒಳ್ಳೆ ಮತ್ತೆ ಡಾಟಾ ಸ್ಟೋರೇಜ್ಗೆ ಕೊಡ್ತೈತೆ. ತಿಳಿತಾ? ತಿಳಿತಲ್ರಪ್ಪ. ಓಕೆ, ಅದಾದಮೇಲೆ ಔಟ್ಪುಟ್ ಡಿವೈಸ್. ಔಟ್ಪುಟ್ ಡಿವೈಸ್ ಅಂದ್ರೆ ಗುಡ್, ಔಟ್ಪುಟ್ ಡಿವೈಸ್ ಅಂದ್ರೆ ವಾಪಸ್ ನಿಮ್ಗೆ ತೋರಿಸ್ತೈತಿ. ಇನ್ಪುಟ್ ಡಿವೈಸ್ ಅಂದ್ರೆ ನೀವು ಕ್ಯಾಲ್ಕುಲೇಟರ್ಗೆ ಇನ್ಪುಟ್ ಕೊಡ್ತೀರಿ. ವಾಟ್ ಈಸ್ ಇನ್ಪುಟ್ ಡಿವೈಸ್? ಇನ್ಪುಟ್ ಡಿವೈಸ್ ಆರ್ ದ ಡಿವೈಸಸ್ ಫ್ರಮ್ ವಿಚ್ ಯು ಫೀಡ್ ದಿ ಡಾಟಾ ಟು ಕ್ಯಾಲ್ಕುಲೇಟರ್. ವೆರ್ಯಾಸ್ ಔಟ್ಪುಟ್ ಡಿವೈಸ್ ಅಂದ್ರೆ ಇಟ್ ಈಸ್ ಅ ಡಿವೈಸ್ ವಿಚ್ ಶೋಸ್ ದಿ ಡಾಟಾ ಟು ದಿ ಯೂಸರ್ ಆರ್ ಡಿಸ್ಪ್ಲೇಸ್ ದಿ ಡಾಟಾ ಟು ದ ಯೂಸರ್. ಈಗ ಔಟ್ಪುಟ್ ಡಿವೈಸ್ ಅಲ್ಲಿ ಕ್ಯಾಲ್ಕುಲೇಟರ್ಗೆ ನಾನು 7-segment ಡಿಸ್ಪ್ಲೇನು ಯೂಸ್ ಮಾಡ್ಬೋದು, LCD ಡಿಸ್ಪ್ಲೇನು ಯೂಸ್ ಮಾಡ್ಬೋದು. ತಿಳಿತಾ? ಲಾಸ್ಟ್ ಒನ್ ಈಸ್ ದ ಕಂಟ್ರೋಲ್ ಸೆಕ್ಷನ್. ನಾ ಬ್ಲಾಕ್ ಹೇಳಿದೆಲ್ಲ ಲಾಸ್ಟ್ ಕಂಟ್ರೋಲ್ ಸೆಕ್ಷನ್. ಇದೇನೇನಪ್ಪ ಅಂದ್ರೆ ಎಂಟೈರ್ ಆಪರೇಷನ್ ಕಂಟ್ರೋಲ್ ಮಾಡೋದೇನಿದೆಯಲ್ಲ, ದಿಸ್ ಈಸ್ ಕಂಟ್ರೋಲ್ ಸೆಕ್ಷನ್. ಆಯಿತಾ, ಇದ್ರೊಳಗೆ ಕಂಟ್ರೋಲ್ ಸೆಕ್ಷನ್ ಒಳಗೆ ಒಂದು ಮೆಮರಿ ಇರ್ತೈತಿ, ದಟ್ ಈಸ್ ಕಾಲ್ಡ್ ರೀಡ್ ಆನ್ಲಿ ಮೆಮರಿ. ಆಯಿತಾ, ಅಲ್ಲಿಂದ ಏನಿದೆಲ್ಲ ಅದು ಇನ್ಸ್ಟ್ರಕ್ಷನ್ನಿಂದ ಇನ್ಫಾರ್ಮೇಷನ್ ತೊಗೊಂಡು ಇವೆಲ್ಲ ಫಂಕ್ಷನ್ಸನ್ನು ಕಂಟ್ರೋಲ್ ಮಾಡ್ತೈತಿ, ಎಂಟೈರ್ ಕ್ಯಾಲ್ಕುಲೇಟರ್ ಫಂಕ್ಷನ್ಸನ್ನು ಕಂಟ್ರೋಲ್ ಮಾಡ್ತೈತಿ. ದಿಸ್ ಈಸ್ ಅಬೌಟ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕ್ಯಾಲ್ಕುಲೇಟರ್.
ಈಗ ಸೋಫಾರ್ನ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಇದರಲ್ಲಿ ಡೌಟ್ಸ್ ಇದ್ರೆ ಕೇಳಪ್ಪ. ಎನಿ ಡೌಟ್ಸ್ ಇನ್ ಎನಿ ಸೆಕ್ಷನ್? ಆದರ್ಶ್, ಇರ್ಫಾನ್, ಮಾರ್ಟಿನ್ ತಿಳಿತಿಲ್ರಪ್ಪ, ಏನೋ ಡೌಟ್ ಇದ್ರೆ ಕೇಳಿ. ಡು ನಾಟ್ ಹೆಸಿಟೇಟ್ ಟು ಆಸ್ಕ್ ಎನಿ ಡೌಟ್ಸ್. ಇರ್ಫಾನ್ ತಿಳಿತೇನಪ್ಪ? ಎಷ್ಟು ಜನ ಜಾಯ್ನ್ ಆಗಿರಿ? 5 ಜನ ಜಾಯ್ನ್ ಆಗಿರನ. ನೆಕ್ಸ್ಟ್ ಏನಿದೆಯಲ್ಲ, ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಇಂಟರ್ನಲ್ ಆರ್ಗನೈಸೇಷನ್ ಆಫ್ ಕ್ಯಾಲ್ಕುಲೇಟರ್. ಕಾಣಿಸ್ತಾ ಇದೆ ಡೈಗ್ರಾಮ್ ಇದೆ? ಇಲ್ಲಿ ನೋಡ್ರಪ್ಪ, ಈ ಇಂಟರ್ನಲ್ ಆರ್ಗನೈಸೇಷನ್ ಆಫ್ ಕ್ಯಾಲ್ಕುಲೇಟರ್ ಇದೆಯಲ್ಲ, ದಿಸ್ ಟಾಪಿಕ್ ಕ್ಯಾರೀಸ್ 10 marks. ಇದು 10 marks ಕೇಳ್ತಾರೆ. ಆಯ್ತು, ಈಗ ನೀವು ಬ್ಲಾಕ್ ಡೈಗ್ರಾಮ್ ಏನು ನೋಡಿದ್ರಲ್ಲ, ಸೇಮ್ ಬ್ಲಾಕ್ ಡೈಗ್ರಾಮ್ ಎಲಾಬ್ರೇಟ್ ಮಾಡಿ ಹೇಳಿದ್ದಾರೆ, ಅಂದರೆ ಇನ್ನೂ ಡಿಟೇಲ್ ಆಗಿ ಹೇಳಿದ್ದಾರೆ. ಆ್ಯಂಡ್ ಇಟ್ ಈಸ್ ವೆರಿ ಸಿಂಪಲ್. ಆ್ಯಂಡ್ ಇಟ್ ಈಸ್ ವೆರಿ ಸಿಂಪಲ್. ಟೆಕ್ಸ್ಟ್ ಬುಕ್ಕಲ್ಲಿ ಒಂದೇ ಡಿಸ್ಪ್ಲೇ ತೋರಿಸ್ಯಾರ, ಇಲ್ಲಿ 4 ಡಿಸ್ಪ್ಲೇ 1 2 3 4 5 6 ಡಿಸ್ಪ್ಲೇ ತೋರಿಸಿದ್ದಾರೆ. ಓಕೆ, ನೀವು 1 ಡಿಸ್ಪ್ಲೇ ತೋರಿಸಿದ್ರು ನಡೀತೈತಿ. ಫೈನ್, ಓಕೆ. ದಿಸ್ ಈಸ್ ಇಂಟರ್ನಲ್ ಆರ್ಗನೈಸೇಷನ್ ಆಫ್ ಕ್ಯಾಲ್ಕುಲೇಟರ್. ಪ್ರೀವಿಯಸ್ ಒನ್ ವಾಸ್ ದ ಸ್ಟ್ರಕ್ಚರ್ ಆಫ್ ಕ್ಯಾಲ್ಕುಲೇಟರ್. ತಿಳಿತಾ? ಪ್ರೀವಿಯಸ್ ಒನ್ ವಾಸ್ ದ ಸ್ಟ್ರಕ್ಚರ್ ಆಫ್ ಕ್ಯಾಲ್ಕುಲೇಟರ್, ದಿಸ್ ಈಸ್ ಇಂಟರ್ನಲ್ ಆರ್ಗನೈಸೇಷನ್ ಆಫ್ ಕ್ಯಾಲ್ಕುಲೇಟರ್. ಯು ಮಸ್ಟ್ ರಿಮೆಂಬರ್ ದಿಸ್ ಡೈಗ್ರಾಮ್ ಬಿಕಾಸ್ ದಿಸ್ ಕ್ಯಾರೀಸ್ 10 marks ಇನ್ ಯುವರ್ ಎಕ್ಸಾಮಿನೇಷನ್. ಯು ಮಸ್ಟ್ ರಿಮೆಂಬರ್ ದಿಸ್. ಫೈನ್, ಓಕೆ. ನಾವು ವಿಲ್ ಸ್ಟಡಿ ವಾಟ್ ಆರ್ ದಿ ಡಿಫರೆಂಟ್ ಪಾರ್ಟ್ಸ್ ಇನ್ ದಿ ಇಂಟರ್ನಲ್ ಆರ್ಗನೈಸೇಷನ್ ಆರ್ ಇಂಟರ್ನಲ್ ಆರ್ಗನೈಸೇಷನ್ ಆಫ್ ಕ್ಯಾಲ್ಕುಲೇಟರ್. ಓಕೆ, ಕ್ಯಾನ್ ಎನಿಬಡಿ ಟೆಲ್ ಮೀ ವಾಟ್ ಆರ್ ದಿ ಪಾರ್ಟ್ಸ್ ಇನ್ವಾಲ್ವ್ ಇನ್ ದಿ ಇನ್ ದಿಸ್ ಇಂಟರ್ನಲ್ ಆರ್ಗನೈಸೇಷನ್? ಯಾವ್ಯಾವ ಪಾರ್ಟ್ಸ್ ಇದಪ್ಪ? ಈ ಡೈಗ್ರಾಮ್ ಕಾಣ್ತಾ ಇದೆಯಲ್ರಪ್ಪ, ಕ್ಲಿಕ್ ಕ್ಲಿಯರ್ ಇದೆ ಡೈಗ್ರಾಮ್? ನೀನು ಇನ್ನು ದೊಡ್ಡದು ಮಾಡ್ಬೇಕು. ಎಸ್ ಸರ್, ಸ್ವಲ್ಪ ಜೂಮ್ ಮಾಡಿದ್ರೆ ಕಾಣುತ್ತೆ ಸರ್. ಇನ್ನು ಜೂಮ್ ಮಾಡ್ಬೇಕಾ? ಸ್ವಲ್ಪ ಮಾಡ್ಬೇಕಾ? ಕಾಣಿಸ್ತಾ ಇಲ್ಲ. ಟೆಕ್ಸ್ಟ್ ಬುಕ್ ಇದೆ ನಿಮ್ಮ ಹತ್ರ? ಅದು ಓಪನ್ ಮಾಡ್ರಿ, ಟೆಕ್ಸ್ಟ್ ಬುಕ್ ಓಪನ್ ಮಾಡ್ರಿ. ಪೇಜ್ ನಂಬರ್ 2. ಪೇಜ್ ನಂಬರ್ 2 ಎನ್ಕೋಡರ್ ಸರ್. ಹಾಂ, ಓಕೆ. ಸೆಗ್ಮೆಂಟ್ ಡಿಕೋಡರ್ ಲೈನ್ ಸರ್. ಗುಡ್. ಹಾಂ, ಡಿಸ್ಪ್ಲೇ ರಿಜಿಸ್ಟರ್. ಹಾಂ, ಆಪರೇಟ್ ರಿಜಿಸ್ಟರ್. ಕೀಬೋರ್ಡ್ ಎನ್ಕೋಡರ್ ರಿಜಿಸ್ಟರ್. ಹ್ಮ್, ಎಕ್ಸ್ ರಿಜಿಸ್ಟರ್. ಹ್ಮ್, ಕಂಟ್ರೋಲ್ ಪವರ್ ಸಪ್ಲೈ ಲಾಗ್. ಹ್ಮ್, ಅಡ್ರೆಸ್ ರಿಜಿಸ್ಟರ್. ಓಕೆ, ಇನ್ಸರ್ಷನ್ ರಿಜಿಸ್ಟರ್. ರೋಮ್ ರೋಮ್ ಅಲ್ಲಪ್ಪ, ರೋಮ್. ಹಾಂ, ರೋಮ್ ಸರ್. ರೋಮ್. ಹ್ಮ್, ಆಡರ್ ಅಂಡ್ ಸಬ್ಟ್ರಾಕ್ಟರ್. ರೈಟ್, ವಿ ಕವರ್ಡ್ ಆಲ್ ದ ಟಾಪಿಕ್. ಓಕೆ, ಈಗ ಸಿಂಪಲ್ ಸಿಂಪಲ್ ಇನ್ಪುಟ್ ನಾವು ಕೊಡ್ಬೇಕು. ದಿಸ್ ಇಸ್ ದಿ ಕ್ಯಾಲ್ಕುಲೇಟರ್, ಸಿಂಪಲ್ ಕ್ಯಾಲ್ಕುಲೇಟರ್. ಇನ್ಪುಟ್ ಎದ್ರ ಮುಖಾಂತರ ಕೊಡ್ತಿರಪ್ಪ ನಾವು? ಹೌ ಡು ವಿ ಗಿವ್ ದಿ ಇನ್ಪುಟ್? ಕೀಬೋರ್ಡ್. ವೆರಿ ಗುಡ್, ಕೀಬೋರ್ಡ್. ಆಫ್ ಕೀಬೋರ್ಡ್ ವಿ ಗಿವ್ ದಿ ಇನ್ಪುಟ್. ಕೀಬೋರ್ಡ್ ಏನಿರುತ್ತಲ್ಲ, ಕೀಬೋರ್ಡ್ ನಾನು ನಿಮ್ಗೆ ಏನು ಹೇಳಿದೆ, ಒಂದು ಕೋಡ್ ಜನರೇಟ್ ಮಾಡ್ತೀನಿ, ನಂಬರ್ 1 ಆಯ್ತಾ, 1 ಅಂತ ಕೋರಿ, ಆರ್ 2 ಅಂತ ಕೋರಿ, 2 ಅಂತ ಕೋರಿ. ವಿ ಹ್ಯಾವ್ ನಂಬರ್ 2. ಈ ನಂಬರ್ ನಾನು ಬೈನರಿ ಕನ್ವರ್ಟ್ ಮಾಡ್ಬೇಕು, ಕರೆಕ್ಟ್? ಹೌದಲ್ರಪ್ಪ? ಎಸ್ ಸರ್. ಬೈನರಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಕನ್ವರ್ಟ್ ಮಾಡಕ್ ನಾ ಏನು ಯೂಸ್ ಮಾಡ್ತೀನಿ, ಎನ್ಕೋಡರ್ ಯೂಸ್ ಮಾಡ್ತೀನಿ. ಕೇಳಿತಾ? ಒಂದ್ಸಲ ನಾನು ಈ ನಂಬರ್ ಬೈನರಿ ಕನ್ವರ್ಟ್ ಮಾಡಿದ್ಮೇಲೆ, ಎನ್ಕೋಡ್ ಮಾಡಿದ್ಮೇಲೆ, ಥ್ರೂ ಕಂಟ್ರೋಲ್ ಸರ್ಕ್ಯೂಟ್ ನಾ ಏನು ಮಾಡ್ತೀನಿ, ಡಿಸ್ಪ್ಲೇ ರಿಜಿಸ್ಟರ್ ಕೊಡ್ತೀನಿ. ಎಲ್ಲಿ ಕೊಡ್ತೀನಿ? ಡಿಸ್ಪ್ಲೇ ರಿಜಿಸ್ಟರ್ ನಂಬರ್ 2. ಡಿಸ್ಪ್ಲೇ ರಿಜಿಸ್ಟರ್. ಗುಡ್. ಡಿಸ್ಪ್ಲೇ ರಿಜಿಸ್ಟರ್ ಏನು ಮಾಡ್ತೀನಿ, ವೆರಿ ಸಿಂಪಲ್. ನೀವು ಬರೀ 2 ಅಂತ ಪ್ರೆಸ್ ಮಾಡಿದ್ರಿ, ಆ ಇನ್ಪುಟ್ ತೊಗೊಳ್ತಾ ತೊಗೊಂಡೇನೈತಲ್ಲ ಡಿಸ್ಪ್ಲೇ ರಿಜಿಸ್ಟರ್, ಅದು ತೊಗೊಂಡೋಗಿ ಎಲ್ಲಿ ಕೊಡ್ತಿದ್ದಿ, ದಿಸ್ ಈಸ್ ಕಾಲ್ಡ್ 7-segment ಡಿಸ್ಪ್ಲೇ. 7-segment ಡಿಸ್ಪ್ಲೇ ಗೊತ್ತಲ್ರಪ್ಪ? ಹಾಂ ಸರ್. ಗೊತ್ತಿದೆಯೋ ಇಲ್ಲೋ, ಇಲ್ಲ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಹೇಳ್ರಿ. ಫೈನ್, ಅಂದ್ರೆ ಹಂಗಂದ್ರೆ ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ಓಕೆ, 7-segment ಡಿಸ್ಪ್ಲೇಗೆ ಏನಿದೆ ಅಲ್ಲ, ಇಲ್ಲಿ ನಾವು 7 points ಇರ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಒಂದು ನಂಬರ್ ತೋರಿಸ್ತಾ ಇದ್ದಾರೆ ಅವರು. ಓಕೆ, ಈಗ ಒಂದೊಂದು ಲೈನ್ ಏನಿದೆ ಅಲ್ಲ, ಒಂದೊಂದು ಎಲ್ ಇ ಡಿ, ಆಯ್ತು, ಅದಕ್ಕೆ ನಾವು ಸಿಗ್ನಲ್ ಡಿಕೋಡ್ ಮಾಡಿ ಕೊಡ್ಬೇಕು. ಆಯ್ತು, ಹಂಗಂದ್ರೆ ಈಗ ನಾನು ಬೈನರಿ ಟು ಬಿ ಸಿ ಡಿ ಕನ್ವರ್ಟ್ ಮಾಡ್ಬೇಕು ಅದನ್ನು. ತಿಳಿತಾ? ಈಗ ಇಲ್ಲಿ ಬಂದಿದ್ದು ನನಗೆ ಬೈನರಿ ನಂಬರ್, ಇಲ್ಲಿ ನಾನು ನೋಡಿರಲಿ 2 ಅಂತ ಕೊಟ್ಟೆ, 2 ಅಂದ್ರೆ ಎನ್ಕೋಡ್ ಮಾಡಿದೆ ನಾನು, ಆ ನಂಬರ್ ಡಿಸ್ಪ್ಲೇ ರಿಜಿಸ್ಟರ್ ಸ್ಟೋರ್ ಮಾಡಿದೆ. ಅದಾದಮೇಲೆ ನಾ ಏನು ಮಾಡ್ತೀನಿ, ಅದನ್ನು ಡಿಕೋಡ್ ಮಾಡ್ತೀನಿ, ವಾಪಸ್ ಡಿಕೋಡ್ ಮಾಡಿ ನಾ ಏನು ಮಾಡ್ತೀನಿ, ಅದನ್ನು ಡಿಸ್ಪ್ಲೇ ಮುಖಾಂತರ ಅದನ್ನು ಡಿಸ್ಪ್ಲೇ ಮಾಡ್ತೀನಿ ವಿತ್ ದ ಹೆಲ್ಪ್ ಆಫ್ 7-segment ಡಿಸ್ಪ್ಲೇ. ತಿಳಿತಪ್ಪ?
ಎನಿ ಡೌಟ್ಸ್ ಇನ್ ದಿಸ್ ಸೆಕ್ಷನ್? ಇನ್ನ ಹೇಳಿ ಹೆಂಗ್ ಡಿಸ್ಪ್ಲೇ ಹಾಕದ ಅಂತ ಹೇಳಿತ. ಎಸ್ ಸರ್. ಎಸ್ ಸರ್. ಏನ ಡೌಟ್ ಐತೆನ? ಇಲ್ಲ ಸರ್. ಇಲ್ಲ. ಫೈನ್. ಓಕೆ, ಈಗ ಇಲ್ಲಿ ನೋಡ್ರಿ, ಈ ನಂಬರ್ ಟೂ ಅನ್ನ ಸಿಂಪಲ್ ನಾವು ಡಿಸ್ಪ್ಲೇ ಮಾಡಿದ್ವಿ. ಫೈನ್. ಓಕೆ, ನೆಕ್ಸ್ಟ್ ಈಗ ಟೂ ಪ್ಲಸ್ ಟೂ ಮಾಡಕತ್ತೀನಿ ನಾನು. ಪ್ಲಸ್ ಅನ್ನು ಪ್ರೆಸ್ ಮಾಡ್ತೀನಿ ನಾನು. ಐ ವಿಲ್ ಪ್ರೆಸ್ ಪ್ಲಸ್ ಹಿಯರ್. ಐ ವಿಲ್ ಪ್ರೆಸ್ ದ ಕೀ ಪ್ಲಸ್ ಹಿಯರ್. ಒನ್ಸ್ ಐ ಪ್ರೆಸ್ ದ ಪ್ಲಸ್, ಆ ಪ್ಲಸ್ ಏನಾಗ್ತೈತಿ, ಡಿಕೋಡ್ ಆಗ್ತೈತಿ ಅಟ್ ಸೇಮ್ ಟೈಮ್. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಹೇಳೋದು ಮಾಡ್ತೇನೆ ನಾನು. ಈ ಇದು ಏನು ಡಿಸ್ಪ್ಲೇ ಆಗ್ತೈತಲ್ಲ, ಈಗ ನೋಡಿ ನಾನು ಟೂ ಪ್ಲಸ್ ಟೂ ಮಾಡ್ತಾ ಇದ್ದೀನಿ, ಈ ಟೂ ಇಲ್ಲಿ ಬಂದು ಡಿಸ್ಪ್ಲೇ ಆತ. ಅಟ್ ಸೇಮ್ ಟೈಮ್ ನಾ ಹೇಳಿದ್ದಲ್ಲ ರಿಜಿಸ್ಟ್ರಲ್ಲಿ ಇಲ್ಲಿ ಬಂದು ಸ್ಟೋರ್ ಆಗ್ತೈತೆ, ಅದು ಟೂ ಅನ್ನೋದು ಸ್ಟೋರ್ ಆಗ್ತೈತಿ. ಕರೆಕ್ಟ್, ಹೌದಲ್ರಪ್ಪ? ಎಲ್ಲರೂ ಒಂದ್ ಕಡೆ ಸ್ಟೋರ್ ಆಗಿರ್ಬೇಕು, ಹೌದಲ್ಲ? ಅದ ಸ್ಟೋರ್ ಆದಾಗ ನಾನು ಆಗಲೇ ನಾ ಪ್ರೀವಿಯಸ್ ಡಯಾಗ್ರಾಮ್ ಅಲ್ಲಿ ತೋರಿಸಿದ್ದೆ, ಮೆಮರಿ ಅಂತ ಸ್ಟೋರೇಜ್ ಅಂತಿತ್ತ, ಅಲ್ಲಿ ಹೋಗಿ ಸ್ಟೋರ್ ಆಗ್ತಿತ್ತಲ್ಲ ಆ ಥರ. ಫಸ್ಟ್ ನಾ ಇಲ್ಲಿ ಟೂ ಅಂತ ಪ್ರೆಸ್ ಮಾಡಿದಾಗ ಎನ್ಕೋಡರಿಗೆ ಬಂದು ಇದು ಕಂಟ್ರೋಲ್ ಸೆಕ್ಷನ್ ಥ್ರೂ ಡಿಸ್ಪ್ಲೇ ರಿಜಿಸ್ಟರ್ ಹೋಗ್ತೈತಿ. ಡಿಸ್ಪ್ಲೇ ರಿಜಿಸ್ಟರ್ ಸ್ಟೋರ್ ದ್ಯಾಟ್ ವ್ಯಾಲ್ಯೂ ಆ್ಯಂಡ್ ಆಲ್ಸೋ ಡಿಸ್ಪ್ಲೇ ಆನ್ ದಿ ಸೆವೆನ್ ಸೆಗ್ಮೆಂಟ್ ಡಿಸ್ಪ್ಲೇ. ಅಟ್ ಸೇಮ್ ಟೈಮ್ ಟೂ ಅನ್ನೋದು, ಇಲ್ಲಿ ನೋಡ್ರಿ ಟೂ ಪ್ಲಸ್ ಟೂ ಅಂತ ಮಾಡ್ತಾ ಇದ್ದೀನಲ್ಲ, ದಿಸ್ ಟೂ ಈಸ್ ನೋನ್ ಆ್ಯಸ್ ಆಪರ್ಯಾಂಡ್ ಒನ್. ಅದು ಆಪರ್ಯಾಂಡ್ ರಿಜಿಸ್ಟರ್ ಒಳಗೆ ಬಂದು ಸ್ಟೋರ್ ಆಯ್ತು. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಐ ವಿಲ್ ಪ್ರೆಸ್ ಪ್ಲಸ್. ಐ ವಿಲ್ ಪ್ರೆಸ್ ಪ್ಲಸ್, ಪ್ಲಸ್ ಅನ್ನು ಪ್ರೆಸ್ ಮಾಡಿದಾಗ ನಾನು ದ್ಯಾಟ್ ಪ್ಲಸ್ ಥ್ರೂ ಕೀಬೋರ್ಡ್ ಎಂಟರ್ಸ್ ಇನ್ ಟು ದಿ ಕಂಟ್ರೋಲ್ ಸೆಕ್ಷನ್. ಕಂಟ್ರೋಲ್ ಸೆಕ್ಷನ್ ನೋಡ್ತಿತ್ತು, ಕಂಟ್ರೋಲ್ ಸೆಕ್ಷನ್ ವಿಲ್ ಅಬ್ಸರ್ವ್ ದ್ಯಾಟ್ ಸಿಂಬಲ್ ಆ್ಯಂಡ್ ಇಟ್ ವಿಲ್ ಡಿಸೈಡ್ ದ್ಯಾಟ್ ದ್ಯಾಟ್ ಮಸ್ಟ್ ಬಿ ಸ್ಟೋರ್ ಇನ್ ದಿ ಎಕ್ಸ್ ರಿಜಿಸ್ಟರ್. ಎಕ್ಸ್ ರಿಜಿಸ್ಟರ್ ಕೆಲಸ ಏನಂದ್ರೆ, ನಾವೇನು ಪ್ಲಸ್ ಮೈನಸ್ ಇಂಟು ಸಿಮಿಲರ್ಲಿ ಡಿವೈಡ್ ಬೈ ಅಂತ ಏನಾರ ಕೊಡ್ತೀವಲ್ಲ, ಅವು ಬಂದು ಎಕ್ಸ್ ರಿಜಿಸ್ಟರ್ ಒಳಗೆ ಸ್ಟೋರ್ ಆಗ್ತೈತಿ. ಪ್ಲಸ್ ಅನ್ನೋದು ಎಕ್ಸ್ ರಿಜಿಸ್ಟರ್ ಒಳಗೆ ಸ್ಟೋರ್ ಆಯ್ತು. ವೆರಿ ಸಿಂಪಲ್. ಆಟ್ ಸೇಮ್ ಟೈಮ್ ಥ್ರೂ ಎಕ್ಸ್ ರಿಜಿಸ್ಟರ್ ಏನು ಸ್ಟೋರ್ ಆಗ್ತೈತಲ್ಲ, ಥ್ರೂ ಕಂಟ್ರೋಲ್ ಸೆಕ್ಷನ್ ಡಿಸ್ಪ್ಲೇ ರಿಜಿಸ್ಟರ್ಗೆ ಹೋಗ್ತೈತಿ. ಡಿಸ್ಪ್ಲೇ ರಿಜಿಸ್ಟರ್ಗೆ ಹೋಗಿ ಅದು ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಡಿಕೋಡರ್ ಆರ್ ಡ್ರೈವರ್ ಸರ್ಕ್ಯೂಟ್. ಓಕೆ, ಸೆವೆನ್ ಸೆಗ್ಮೆಂಟ್ ಒಳಗೆ ಇಲ್ಲಿ ಎ ಬಿ ಸಿ ಡಿ ಸೆಕ್ಷನ್ಸ್ ಅದಾವೆ, ಅದು ಲಾಸ್ಟಿಗೆ ಬೇಕಾದ್ರೆ ಹೇಳ್ತೀನಿ ನಾನು. ಇಲ್ಲಿ ತನಕ ತಿಳಿತಿಲ್ರಪ್ಪ, ಎನಿ ಡೌಟ್ಸ್ ಟಿಲ್ ಹಿಯರ್? ಓಕೆ ಓಕೆ ಫೈನ್. ಈಗ ನಾವೇನು ಮಾಡಿದ್ವಿ, ಟೂ ಅಂತ ಮಾಡಿದ್ವಿ, ಪ್ಲಸ್ ಅಂತ ಪ್ರೆಸ್ ಮಾಡಿದ್ವಿ, ಪ್ಲಸ್ ಮೈನಸ್ ಎಲ್ಲ ಬಂದು ಎಕ್ಸ್ ರಿಜಿಸ್ಟರ್ ಒಳಗೆ ಸ್ಟೋರ್ ಆಗ್ತಾವೆ. ನೆಕ್ಸ್ಟ್ ಏನು ಕೊಡ್ಬೇಕು ನಾನು, ಮತ್ತೊಂದು ಟೂ ಕೊಡ್ಬೇಕಾ? ದಿಸ್ ಈಸ್ ಆಪ್ರ್ಯಾಂಡ್ ಟೂ. ಇದಕ್ಕೇನಂತಾರೆ ಅಂದರೆ ಆಪ್ರ್ಯಾಂಡ್, ಆಪ್ರ್ಯಾಂಡ್ ಅಂತಾರೆ. ದಿಸ್ ಈಸ್ ಆಪ್ರ್ಯಾಂಡ್ ಟೂ. ಇಲ್ಲಿ ಇಲ್ಲಿ ಇನ್ನೊಂದೇನು ಮಾಡ್ತೀನಿ ನಾನು, ಇನ್ನೊಂದ್ಸಲ ಟೂ ಅಂತ ಪ್ರೆಸ್ ಮಾಡ್ತೀನಿ. ಆಯಿತು, ಟೂ ಪ್ಲಸ್ ಟೂ. ಟೂ ಅನ್ನೋದು ಆ ಇನ್ಫಾರ್ಮೇಷನ್ ಎನ್ಕೋಡ್ ಆಗಿ ಕಂಟ್ರೋಲ್ ಸರ್ಕ್ಯೂಟ್ ಚೆಕ್ ಮಾಡ್ತೈತಿ, ವೆದರ್ ದಟ್ ಈಸ್ ಅ ನಂಬರ್ ಆರ್ ಆಪರೇಷನ್ ಅಂತ. ನಂಬರ್ ಇತ್ತಂದ್ರೆ ದಟ್ ಈಸ್ ಅಗೇನ್ ಗೋಯಿಂಗ್ ಟು ಸ್ಟೋರ್ ಇನ್ ದಿ ಆಪರ್ಯಾಂಡ್ ರಿಜಿಸ್ಟರ್. ಇಲ್ಲಿ ಬಂದು ಮತ್ತೆ ಸ್ಟೋರ್ ಆಗ್ತದೆ, ದಟ್ ಈಸ್ ಟೂ. ಇಲ್ಲಿ ಬಂದು ಸ್ಟೋರ್ ಆಯ್ತು, ರೈಟ್? ಈಗೇನಾತ, ಟೂ ಆತ ಪ್ಲಸ್ ಇಲ್ಲಿ ಬಂದು ಸ್ಟೋರ್ ಆತ, ಮತ್ತು ಟೂ ಇಲ್ಲಿ ಬಂದು ಸ್ಟೋರ್ ಆಯ್ತು, ರೈಟ್? ಈಗ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ನಾನು, ಟೂ ಪ್ಲಸ್ ಟೂ ಮಾಡಿದ್ಮೇಲೆ ಏನು ಪ್ರೆಸ್ ಮಾಡ್ಬೇಕಪ್ಪ? ಕ್ಯಾನ್ ಎನಿಬಡಿ ಟೆಲ್ ಮಿ? ಈಕ್ವಲ್ ಟು. ವೆರಿ ಗುಡ್, ಈಕ್ವಲ್ ಟು ಪ್ರೆಸ್ ಮಾಡ್ಬೇಕು. ಈಕ್ವಲ್ ಟು ಪ್ರೆಸ್ ಮಾಡಿದಾಗ ನನಗೇನು ಬರ್ತೈತಿ? ಫೋರ್ ಅನ್ನೋದು ಆನ್ಸರ್ ಬರ್ತೈತಿ. ಅದು ಹೆಂಗೆ ಬರ್ತೈತೆ ಅಂದರೆ, ವೆರಿ ಸಿಂಪಲ್. ಇಲ್ಲಿ ನಂಬರ್ ಟೂ ಸ್ಟೋರ್ ಆಗೈತಿ, ಇಲ್ಲಿಯೂ ನಂಬರ್ ಟೂ ಸ್ಟೋರ್ ಆಗ್ತೈತಿ. ಆಮೇಲೆ ಎಕ್ಸ್ ರಿಜಿಸ್ಟರಲ್ಲಿ ದ ಆಪರೇಷನ್ ಟು ಬಿ ಪರ್ಫಾರ್ಮ್ಡ್ ಅಂದರೆ ನೀವು ಏನು ಆಪರೇಷನ್ ಮಾಡಬೇಕು, ಪ್ಲಸ್ ಮಾಡಬೇಕು, ಮೈನಸ್ ಮಾಡಬೇಕು, ಡಿವೈಡ್ ಮಾಡಬೇಕು, ಅದು ಇಲ್ಲಿ ಬಂದು ಸ್ಟೋರ್ ಆಗ್ತೈತಿ. ಓಕೆ, ನಾ ಯಾವಾಗ ಈಕ್ವಲ್ ಟು ಅಂತ ಪ್ರೆಸ್ ಮಾಡ್ತೀನಲ್ಲ, ದೆನ್ ಕಂಟ್ರೋಲ್ ಸರ್ಕ್ಯೂಟ್ರಿ ಇದೆಯಲ್ಲ, ಕಂಟ್ರೋಲ್ ಸರ್ಕ್ಯೂಟ್ರಿ ಇನ್ಪುಟ್ ಆಪರೇಂಟ್ ರಿಜಿಸ್ಟರ್ ಚೆಕ್ ಮಾಡ್ತೀನಿ, ಏನಿದೆ, ಟೂ ಇದೆ, ಟೂ ಇದೆ. ಓಕೆ, ಇದಕ್ಕೆ ಏನು ಮಾಡಬೇಕಪ್ಪ ನಾನು, ಎಕ್ಸ್ ರಿಜಿಸ್ಟರ್ ಒಳಗೆ ಏನಿದೆ, ಪ್ಲಸ್ ಇದೆ. ಅವಾಗ ಏನು ಮಾಡ್ತೈತಿ, ಪ್ಲಸ್ ಅಂದರೆ ಎಲ್ಲಿಪ್ಪ, ಆ್ಯಡರ್, ಆ್ಯಡರ್ ಆ್ಯಂಡ್ ಸಬ್ಸ್ಟ್ರಾಕ್ಟರ್. ಇಲ್ಲಿ ತೊಗೋತೈತಿ, ಇಲ್ಲಿ ಟೂ ಕೊಡ್ತೈತಿ, ಅಗೇನ್ ಸಿಮಿಲರ್ಲಿ ಇಲ್ಲಿಯೂ ಟೂ ಕೊಡ್ತೈತಿ. ಟೂ ಪ್ಲಸ್ ಟೂ ಅಂದರೆ ಇಲ್ಲಿ ರಿಸಲ್ಟ್ ಏನು ಬಂತ, ಫೋರ್ ಬಂತು. ಆ ಫೋರ್ ತೊಗೊಂಡು ಹೋಗಿ ವಾಪಸ್ ಅಕ್ಯುಮುಲೇಟರ್ ರಿಜಿಸ್ಟರ್ ಕೊಡ್ತೈತಿ. ಅಕ್ಯುಮುಲೇಟರ್ ರಿಜಿಸ್ಟರಲ್ಲಿ ರಿಸಲ್ಟ್ ಏನಿದೆಯಲ್ಲ, ಫೋರ್ ಅಂತ ಬರ್ತೈತಿ. ಇಲ್ಲಿಂದ ಏನು ಮಾಡ್ತೀವಿ ನಾವು, ಇಲ್ಲಿ ಏನು ಫೋರ್ ಬಂದು ಬಂತಲ್ಲ ರಿಸಲ್ಟ್, ಅದು ತೊಗೊಂಡು ಹೋಗಿ ಎಲ್ಲಿಗೆ ಕೊಡ್ಬೇಕು ನಾನು, ಮತ್ತು ಡಿಸ್ಪ್ಲೇಗೆ ಕೊಡ್ಬೇಕು ನಾನು. ಡಿಸ್ಪ್ಲೇ ಕೊಡ್ಲಿಕ್ಕಂದ್ರೆ ರಿಸಲ್ಟ್ ಡಿಸ್ಪ್ಲೇ ಆಗಂಗಿಲ್ಲ. ಓಕೆ, ಐ ಹ್ಯಾವ್ ಟು ಗಿವ್ ಇಟ್ ಟು ಡಿಸ್ಪ್ಲೇ ರಿಜಿಸ್ಟರ್. ಡಿಸ್ಪ್ಲೇ ರಿಜಿಸ್ಟರ್ ಒಳಗೆ ಫೋರ್ ಬಂತಲ್ಲ, ಅದನ್ನು ತೊಗೊಂಡು ಹೋಗಿ ನಾವು ಸೆವೆನ್ ಸೆಗ್ಮೆಂಟ್ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ದಿಸ್ ಡಿಕೋಡರ್ ಆರ್ ಡ್ರೈವರ್ ಸರ್ಕ್ಯೂಟ್. ತಿಳಿತಿಲ್ರಪ್ಪ ಹೆಂಗಾತಂತ? ಎನಿ ಡೌಟ್ಸ್? ಎಸ್ ಸರ್. ಎವ್ರಿ ಒನ್, ಇರ್ಫಾನ್, ಮಾರ್ಟಿನ್, ಆದರ್ಶ್, ತಿಳಿತಾರೆ? ಸಿಂಪಲ್ ಆಗಿ ತಿಳಿತಾ? ಎಸ್
ಓಕೆ. ಈಗ ಒಂದು ಸೆಕ್ಷನ್ ನ ಹೇಳಿಲ್ಲ ಅಗೇನ್ ಯಾವ್ದಪ್ಪ ರಾಮ್ ರಾಮ್ ಅಂಡ್ ದಿಸ್ ಒನ್ ರಾಮ್ ಅಂಡ್ ಇನ್ಸ್ಟ್ರಕ್ಷನ್ ರಿಜಿಸ್ಟರ್. ಓಕೆ ರಾಮ್ ಅಂಡ್ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಏನಂದ್ರೆ ಈಗ ಇವು ಸಿಂಪಲ್ ಅದು ಒನ್ ಟೂ ನಂಬರ್ ಅದು. ಈಗ ಫಾರ್ ಎಕ್ಸಾಂಪಲ್ ನೀವು 1.2 ಕೊಟ್ರಪ್ಪ ಇಲ್ಲ 3.3 ಅಂತ ಕೊಟ್ರಿ ಕರೆಕ್ಟಾ, ಆವಾಗ ಅವು ಆಪರೇಷನ್ಸ್ ಏನಿರ್ತಾವಲ್ಲ ದಟ್ ಈಸ್ ಫ್ಲೋಟಿಂಗ್ ಪಾಯಿಂಟ್ ಮಲ್ಟಿಪ್ಲೈಯರ್ ಕಾಂಪ್ಲೆಕ್ಸ್ ಆಪರೇಷನ್ಸ್ ಅವು ಎಲ್ಲ ನಾವು ವಿತ್ ದ ಹೆಲ್ಪ್ ಆಫ್ ದಿಸ್ ಕಂಟ್ರೋಲ್ ಸೆಕ್ಷನ್ ಮಾಡ್ತೀವಿ ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ರಾಮ್ ಆ್ಯಂಡ್ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಆ್ಯಂಡ್ ಅಡ್ರೆಸ್ ರಿಜಿಸ್ಟರ್ಸ್. ಕೇಳಿತಾ? ಎಸ್ ಸರ್. ಕೇಳಿತಲ್ಲಪ್ಪ? ಓಕೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ಇದೆಲ್ಲ ಗೊತ್ತಾಯ್ತು. ಈಗ ಬ್ಯಾಟ್ರಿ ಸಾರಿ ಕ್ಯಾಲ್ಕುಲೇಟರ್ ವರ್ಕ್ ಆಗ್ಬೇಕಂದ್ರೆ ಪವರ್ ಸಪ್ಲೈ ಕೊಡ್ತೀವಿ. ಪವರ್ ಸಪ್ಲೈ ಏನಿರುತ್ತಪ್ಪ ಕ್ಯಾಲ್ಕುಲೇಟರ್ ಒಳಗೆ? ಸೆಲ್ ಅಥವಾ ಬ್ಯಾಟ್ರಿ, ದಟ್ ಈಸ್ ದಿ ಪವರ್ ಸಪ್ಲೈ. ಓಕೆ. ಈಗ ಲೇಟೆಸ್ಟ್ ಏನು ಕ್ಯಾಲ್ಕುಲೇಟರ್ ಬರ್ತಾ ಇದಾವಲ್ಲ ಅವು ಅದರೊಳಗೆ ಸೋಲಾರು ಇರುತ್ತೆ. ಇಟ್ ಆಲ್ಸೋ ಹ್ಯಾಸ್ ಸೋಲಾರ್ ಸೆಲ್ಸ್, ರೈಟ್? ಈಗ ಸೋಲಾರ್, ಈಗ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ನೀವು ನೋಡಿರ್ಬೋದು, ಅದ್ರ ಮೇಲೆ ಸೋಲಾರ್ದು ಒಂದು ಪ್ಯಾನಲ್ ಇದೆ. ಆ ಸೋಲಾರ್ ಪ್ಯಾನಲ್ನಿಂದ ಏನಾಗುತ್ತದೆ, ಬ್ಯಾಟ್ರಿ ಚಾರ್ಜ್ ಮಾಡ್ಕೊತಿರ್ತೈತೆ ಕಂಟಿನ್ಯೂಸ್ಲಿ. ಡನ್. ಆಮೇಲೆ ಇನ್ ಆರ್ಡರ್ ಟು ಸರ್ಕ್ ಇನ್ ಆರ್ಡರ್ ಟು ವರ್ಕ್ ಎನಿ ಸರ್ಕಿಟ್ ವಿ ನೀಡ್ ಕ್ಲಾಕ್ ಸಿಗ್ನಲ್. ಕ್ಲಾಕ್ ಅಂದ್ರೆ ಗೊತ್ತಿಲ್ಲಪ್ಪ, ಸ್ಕ್ವೇರ್ ವೇವ್ಸ್ ಇರ್ತಾವ, ಕ್ಲಾಕ್ ಸಿಗ್ನಲ್ ಬೇಕು ನನಗೆ. ಆಯ್ತಾ? ಈ ಕ್ಲಾಕ್ ಸಿಗ್ನಲ್ ಅದು ಫ್ರೀಕ್ವೆನ್ಸಿ ಎಷ್ಟು ಇರುತ್ತೆ ಅಂದ್ರೆ ಯೂಶ್ವಲಿ ಇಟ್ ಈಸ್ ಫ್ರಮ್ 25 to 500 ಕಿಲೋ ಹರ್ಟ್ಸ್. ಎಷ್ಟು ಇರುತ್ತದೆ? ಫ್ರಮ್ 25 kHz to 500 ಕಿಲೋ ಹರ್ಟ್ಸ್ ಫ್ರೀಕ್ವೆನ್ಸಿ ಇರುತ್ತೆ. ಈಗ ಹೆಂಗೆ ಫ್ರೀಕ್ವೆನ್ಸಿ ಸಿಗುತ್ತಲ್ಲ ಅದ್ರ ಮೇಲೆ ಈ ಆಪರೇಷನ್ ಡಿಪೆಂಡ್ ಆಗುತ್ತೆ. ಫ್ರೀಕ್ವೆನ್ಸಿ ಸ್ಲೋ ಇತ್ತಂದ್ರೆ ಆಪರೇಷನ್ ಸ್ಲೋ ಆಗುತ್ತೆ, ಫ್ರೀಕ್ವೆನ್ಸಿ ಫಾಸ್ಟ್ ಇತ್ತಂದ್ರೆ ಆಪರೇಷನ್ ಫಾಸ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ನೀವು ನೋಡ್ಬೋದು ಬುಕ್ಕಲ್ಲಿ ಒಂದು ಲೈನ್ ತೋರಿಸಾರ, ಬುಕ್ಕಲ್ಲಿ ಇವು ಇಷ್ಟು ಲೈನ್ ತೋರಿಸಿಲ್ಲ, ಒಂದು ಲೈನ್ ತೋರಿಸಾರ. ಅಂದ್ರೆ ಇದನ್ನು ಮಲ್ಟಿಪ್ಲೆಕ್ಸ್ ಮಾಡಿರ್ತಾರೆ. ಮಲ್ಟಿಪ್ಲೆಕ್ಸ್ ಅಂತ ಕಲ್ತಿರ್ಬೋದಲ್ಲ, ಮೆನಿ ಇಂಟು ಒನ್. ತಿಳಿತಾ ಇದ್ರಿ? ಆಮೇಲೆ ಇಲ್ಲಿ ನೋಡ್ರಿ, ಇವು ಡಿಸ್ಪ್ಲೇ ಅದಲ್ಲ, ಆಲ್ ಸಿಕ್ಸ್ ಎಲ್ಲ ಆರು ಡಿಸ್ಪ್ಲೇ ಒಂದಸಲ ಆನ್ ಇರಂಗಿಲ್ಲ, ಇವು ಅಟ್ ಎ ಟೈಮ್ ಆನ್ ಆಗಿಲ್ಲ. ಇವು ಹೆಂಗೆ ಅಂದ್ರೆ ಇದು 1 ಸೆಕೆಂಡಿಗೆ, ಇದು 10 ಸೆಕೆಂಡಿಗೆ, ಇದು 100 ಸೆಕೆಂಡಿಗೆ ಆನ್ ಆಗ್ತಿರ್ತೈತಿ. ಆಯ್ತಾ? ಅಂದ್ರೆ ಹೆಂಗಪ್ಪ ಅಂದ್ರೆ ನಮ್ಗೆ ಹೆಂಗೆ ಅನಿಸ್ತಿರ್ತೈತಿ, ಎಲ್ಲ ಅಟ್ ಎ ಟೈಮ್ ಆನ್ ಆಗ್ತಾವ ಅಂತ ಅನಿಸ್ತಿರ್ತೈತಿ, ಬಟ್ ಎಲ್ಲ ಅಟ್ ಎ ಟೈಮ್ ಆನ್ ಆಗ್ತಿರಂಗಿಲ್ಲ, ಅವು ಸ್ವಲ್ಪ ಡಿಲೇ ಇರ್ತೈತಿ. ಆಯ್ತಾ? ಅದು ಮಲ್ಟಿಪ್ಲೆಕ್ಸ್ ಅಂತಾರೆ. ಮಲ್ಟಿಪ್ಲೆಕ್ಸ್ ಮಾಡಿ ನಾವು ಇಲ್ಲಿ ಡಿಸ್ಪ್ಲೇ ಕೊಡ್ತೀವಿ. ಆಮೇಲೆ ಇದು ಡಾಟೆಡ್ ಲೈನ್ ಏನು ಕಾಣಿಸ್ತಾ ಇದೆಯಲ್ರಪ್ಪ, ದಿಸ್ ಡಾಟೆಡ್ ಲೈನ್ ಈಸ್ ಸಿಂಗಲ್ ಐ ಸಿ. ಇದು ಒಂದು ಐ ಸಿ, ಇದು ಕ್ಯಾಲ್ಕುಲೇಟರ್, ಇದು ಐ ಸಿ. ಇದು ನಮಗೆ ಹೊರಗಡೆ ಇರೋದು ಕೀಬೋರ್ಡ್, ಆಮೇಲೆ ಡಿಸ್ಪ್ಲೇ, ಇವೆಷ್ಟು ಹೊರಗೆ ಕಾಣ್ತಿರ್ತಾವೆ. ಕೀಬೋರ್ಡ್ ಕಾಣಿಸ್ತಿರ್ತೈತಿ, ಡಿಸ್ಪ್ಲೇ ಕಾಣಿಸ್ತಿರ್ತೈತಿ. ಇದು ಫುಲ್ ಏನಿದೆ ಡಾಟೆಡ್ ಲೈನ್ ಏನಿದೆಯಲ್ಲ, ಇದು ಫುಲ್ ಇರೋದು ಐ ಸಿಯಲ್ಲಿ. ದಿಸ್ ಈಸ್ ದಿ ಐ ಸಿ. ಓಕೆ, ಎನಿ ಡೌಟ್ಸ್ ಇನ್ ದಿಸ್? ನೋ ಸರ್. ಏನ್ರ ಡೌಟ್ಸ್ ಇದ್ರೆ ಕೇಳ್ರಪ್ಪ. ಕ್ಯಾಲ್ಕುಲೇಟರ್ ಐ ಸಿ ಅಂತ ಹೇಳಿದ್ರಲ್ಲ, ಅದು ಇಲ್ಲಿ ಪೂರ್ತಿ ಒಳಗೆ ಇದಲ್ಲ ಸರ್, ಅವೆಲ್ಲ ಐ ಸಿ ದಲ್ಲಿ ಇರ್ತಾವ ಸರ್? ಎಸ್ ಎಸ್ ಎಸ್, ಎಲ್ಲ ಐ ಸಿ ದಲ್ಲಿ. ಇಲ್ಲಿ ನೋಡಿ ಡಾಟೆಡ್ ಲೈನ್ ಏನಿದೆಯಲ್ಲ, ದಿಸ್ ಇಸ್ ಡಾಟೆಡ್ ಲೈನ್ ಏನು ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ಆನ್ ಸಿಂಗಲ್ ಚಿಪ್. ದಿಸ್ ಇಸ್ ಆನ್ ಸಿಂಗಲ್ ಚಿಪ್. ಏನಂದ್ರೆ ಎನ್ಕೋಡರ್, ಆಡರ್, ರಾಮ್, ಇನ್ಸ್ಟ್ರಕ್ಷನ್ ರಿಜಿಸ್ಟರ್, ಅಡ್ರೆಸ್ ರಿಜಿಸ್ಟರ್ ಅಂಡ್ ಕಂಟ್ರೋಲ್ ಸರ್ಕಿಟ್, ಡಿಸ್ಪ್ಲೇ ರಿಜಿಸ್ಟರ್, ಆಪರೆಂಟ್ ರಿಜಿಸ್ಟರ್, ಅಸಿಮ್ಯುಲೇಟರ್ ರಿಜಿಸ್ಟರ್, ಎಕ್ಸ್ ರಿಜಿಸ್ಟರ್, ಆಸ್ ವೆಲ್ ಆಸ್ ಇದು ನೋಡಿ ಡಿಕೋಡರ್ ಆರ್ ಡ್ರೈವರ್ ಪ್ಲಸ್ ಮೆಮರಿ ಅಂತ ಏನಿದೆಯಲ್ಲ, ಆ್ಯಂಡ್ ಇವೆಲ್ಲ ಇಟ್ ಈಸ್ ಆನ್ ಸಿಂಗಲ್ ಚಿಪ್. ಹೊರಗಡೆ ಇರೋದು ಕೀಬೋರ್ಡ್, ಪವರ್ ಸಪ್ಲೈ, ಬ್ಯಾಟ್ರಿ ಆ್ಯಂಡ್ ಡಿಸ್ಪ್ಲೇ. ಓಕೆ ಸರ್, ಅದಷ್ಟೇ ಇರುತ್ತೆ. ಓಕೆ ಸರ್. ಓಕೆ ಸರ್. ಹಾಂ ಹೇಳಿ. ಹಲೋ ಸರ್. ಹಾಂ ಹೇಳ್ರಿ ಸರ್. ಈಗ ರಾಮ್ ಯೂಸ್ ಮಾಡಿರೋ ಸರ್ ಕ್ಯಾಲ್ಕುಲೇಟರ್ ಏನಾಗುತ್ತೆ ಸರ್? ರಾಮ್ ನೀವು ಯೂಸ್ ಮಾಡ್ಲಿಕ್ಕಂದ್ರೆ ಈಗ ಕೆಲವೊಂದು ಇನ್ಸ್ಟ್ರಕ್ಟ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಸಿಂಪಲ್ ಇನ್ಸ್ಟ್ರಕ್ಷನ್ ನಾ ಏನು ಹೇಳಿದೆ ನಿಮ್ಗೆ, ಆಡರ್ ಅಂಡ್ ಸಬ್ಸ್ಟ್ರಾಕ್ಟರ್ ಅನ್ನೋದು ಒಂದು ಮಾಡ್ಯೂಲ್ ಇದೆ, ಕರೆಕ್ಟ್? ಅದರ ನೀವು ಈಗ ನೀವು ಫ್ಲೋಟಿಂಗ್ ಪಾಯಿಂಟ್ ಮಲ್ಟಿಪ್ಲೈಯರ್ ಆಪರೇಷನ್ ಮಾಡ್ಬೇಕಂತ ತಿಳ್ಕೊಡಿ. ಫ್ಲೋಟಿಂಗ್ ಪಾಯಿಂಟ್ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆಲ್ಲ 1.2, ನೆಕ್ಸ್ಟ್ ಸ್ಲೈಡಿಗೆ ಹೇಳ್ತೀನಿ ನೋಡಿ, ನಾನು ಇಲ್ಲಿ ಬರೀತೀನಿ. ಈಗ ನೀವು 1.2 ಮಾಡ್ಬೇಕಪ್ಪ, ಕರೆಕ್ಟ್? 1.2 ಪ್ಲಸ್ 2.2 ಮಾಡ್ಬೇಕು, ಇದರದ ಆನ್ಸರ್ ಯು ವಿಲ್ ಗೆಟ್ 3.4 ಅಂತ ತಿಳ್ಕೊಡಿ, ಕರೆಕ್ಟ್? ಈಗ 3.4 ಇದು ಫ್ಲೋಟಿಂಗ್ ಪಾಯಿಂಟ್ ಅಂದ್ರೆ ಪಾಯಿಂಟ್ ಐತಿ. ಈ ಪಾಯಿಂಟ್ದು ಆಪರೇಷನ್ ನೀವು ಮಾಡ್ಬೇಕಂದ್ರೆ ಇದ್ರ ರಿಲೇಟೆಡ್ ಫ್ಲೋಟಿಂಗ್ ಪಾಯಿಂಟ್ ರಿಲೇಟೆಡ್ ಆಪರೇಷನ್ ಏನಿದೆಯಲ್ಲ, ರಾಮ್ ಒಳಗೆ ಸ್ಟೋರ್ ಆಗಿರ್ತೀರಿ. ಈ ಹೆಂಗೆ ಆ್ಯಡ್ರೆಸ್ ಸಬ್ಸ್ಟ್ರಾಕ್ಟರ್ ಇಲ್ಲಿ ಬಂತ, ಕರೆಕ್ಟ? ಹೌದಲ್ರಪ್ಪ? ಓಕೆ, ಲೆಟ್ ಮೀ ಸಿಂಪ್ಲಿಫೈ ಯು ಮೋರ್. ಈಗ ಆ್ಯಡ್ರೆಸ್ ಸಬ್ಸ್ಟ್ರಾಕ್ಟರ್ ಇಲ್ಲ ಅಂತ ತಿಳ್ಕೊರಿ. ಈಗ ನಾನು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಪ್ಪ, ಹ್ಞೂ,
ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಎಲ್ಲಿ ಹೋಗ್ಬೇಕು ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಮೊದಲ ಟೂ ಇಂಟು ಟೂ ಅಂತ ಕೊಡ್ತೀನಿ ಅಂತ ತಿಕ್ಕೋರಿ. ಟೂ ಬಂದು ಆಪರೇಂಟ್ ರಿಜಿಸ್ಟರ್ ಸ್ಟೋರ್ ಆತ, ಇಂಟು ಅಂತ ಕೊಡಿದಾಗ ಇಲ್ಲಿ ಬಂದು ಸ್ಟೋರ್ ಆತ, ಟೂ ಬಂದು ಸ್ಟೋರ್ ಆತ, ಇಂಟು ಇಲ್ಲಿ ಬಂದು ಸ್ಟೋರ್ ಆತ, ಮತ್ತೊಂದು ಟೂ ಅಂತ ಕೊಟ್ರೆ ಇಲ್ಲಿ ಬಂತ. ಅಟ್ ಸೇಮ್ ಟೈಮ್ ಇಲ್ಲಿ ಹೊರಗಡೆ ಡಿಸ್ಪ್ಲೇ ಆಗ್ತಾ ಇದ್ವು. ಈಗ ನಾ ಇಂಟು ಅಂತ ಕೊಟ್ರೆ ಕ್ಯಾಲ್ಕುಲೇಟರ್ ಏನು ಮಾಡ್ತೈತಿ, ಆ್ಯಡ್ರೆಸ್ ಸಬ್ಸ್ಟ್ರಾಕ್ಟ್ಲಿಂದ ಮಾಡೋಕೆ ಆಗಿಲ್ಲ ಅದು, ಅದೇನು ಮಾಡ್ತೈತಿ ರಾಮಿಗೆ ಹೋಗ್ತೈತಿ. ಆಯ್ತಾ, ರಾಮ್ ಒಳಗೆ ಇಲ್ಲಿ ನೋಡ್ರಿ, ಇಂಟು ಅಂದ್ರೆ ಇಂಟು, ಓಕೆ ಇಂಟು ಅಡ್ರೆಸ್ ರಿಜಿಸ್ಟರ್ ಫಸ್ಟ್ ಇಲ್ಲಿಗೆ ಬರ್ತೈತಿ. ವಾಟ್ ಈಸ್ ಅಡ್ರೆಸ್ ರಿಜಿಸ್ಟರ್? ಸಿಂಪಲ್, ಇಲ್ಲಿ ಡಿಟೇಲ್ ಆಗಿ ಇಲ್ಲಿ ಬರಿತೀನಿ ನೋಡ್ರಪ್ಪ, ಡಿಟೇಲ್ ಆಗಿ ನೋಡ್ರಿ. ರಾಮ್, ರಾಮ್ ಅಂದ್ರೆ ರೀಡ್ ಆನ್ಲಿ ಮೆಮ್ರಿ. ಆಯ್ತಾ, ರೀಡ್ ಆನ್ಲಿ ಮೆಮ್ರಿ, ಇದ್ರೊಳಗೆ ಮೆಮ್ರಿ ಅದ ಅಂತ ತಿಕ್ಕೋರಿ. ಆಯ್ತಾ, ಇಲ್ಲಿ ಎಲ್ಲೋ ಒಂದು ಕಡೆ ನಾನು ಮಲ್ಟಿಪ್ಲಿಕೇಶನ್ದು ಸ್ಟೋರ್ ಮಾಡಿರ್ತೀನಿ. ಇದಕ್ಕೊಂದು ರಿಜಿಸ್ಟರ್ ಅಡ್ರೆಸ್ ಇರ್ತೈತಿ. ಏನಿರ್ತೈತಿ ಅದಕ್ಕೆ? ರಿಜಿಸ್ಟರ್ ಅಡ್ರೆಸ್ ಇರ್ತೈತಿ. ಅಲ್ಲೇನು ಮಾಡ್ತೈತಿ, ನಾ ಇಂಟು ಪ್ರೆಸ್ ಮಾಡಿದಾಗ ಕಂಟ್ರೋಲ್ ಸರ್ಕ್ಯೂಟ್ ಏನು ಮಾಡ್ತೈತಿ, ಓಕೆ ಇಂಟು ಎಲ್ಲೈತಪ್ಪ, ಈಗ ಒನ್, ಇದು ಒನ್ ಅಂತ ತಿಕ್ಕೋರಿ ಅಡ್ರೆಸ್. ಆಯಿತಾ, ಒನ್ ಅಂದ್ರೆ ಅಡ್ರೆಸ್ ರಿಜಿಸ್ಟರ್ ಒನ್ನಿಗೆ ಹೋಗ್ತೈತಿ. ಅಲ್ಲಿಂದ ಇಂಟು ತಗೋತೈತಿ, ಇಂಟು ತಗೊಂಡೇನೈತಲ್ಲ ಕಂಟ್ರೋಲ್ ಸರ್ಕ್ಯೂಟ್, ಅವು ಎರಡೂ ಟೂ ಅಂತ ಕೊಟ್ಟಿದ್ದಲ್ಲ ನಾವು, ಟೂ ಇಂಟು ಟೂ ಅಂತ ಮಾಡ್ಕೋತೈತಿ. ಮಾಡ್ಕೊಂಡ್ರೆ ರಿಸಲ್ಟ್ ಏನೈತಲ್ಲ ಅಕ್ಯುಮ್ಯುಲೇಟರ್ ರಿಜಿಸ್ಟರ್ಗೆ ಸ್ಟೋರ್ ಆಗ್ತೈತಿ. ತಿಳಿತಾ? ಎಸ್ ಸರ್. ತಿಳಿತಿಲ್ರಪ್ಪ, ಈಗ ಆ್ಯಡರ್ ಸಬ್ಸ್ಟ್ರಾಕ್ಟ್ರಿ ಮಾಡ್ತೀವಿ ನಾವು, ಕರೆಕ್ಟ್. ಈಗ ಬೇರೆ ಆಪರೇಷನ್ ನಾನು ಡಿವಿಷನ್ ಮಾಡ್ಬೇಕಾ, ಇಂಟು ಮಾಡ್ಬೇಕಾ, ಅವು ವಿತ್ ದ ಹೆಲ್ಪ್ ಆಫ್ ದಿಸ್ ರಾಮ್ ಆ್ಯಂಡ್ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಆ್ಯಂಡ್ ಅಡ್ರೆಸ್ ರಿಜಿಸ್ಟರ್ ಮಾಡ್ತೀವಿ. ಅಡ್ರೆಸ್ ರಿಜಿಸ್ಟರ್ ಅಂದ್ರೆ ವೆರಿ ಸಿಂಪಲ್, ಎಲ್ಲಿ ಮೆಮ್ರಿ ಒಳಗೆ ಎಲ್ಲಿ ಸ್ಟೋರ್ ಆಗೈತೆ ಅಂತ ಹೇಳಕ್ಕೆ ಇರುವ ರಿಜಿಸ್ಟರ್ಗೆ ಏನಂತಾರೆ? ಅಡ್ರೆಸ್ ರಿಜಿಸ್ಟರ್. ಆಯಿತಾ, ಈಗ ನೀವು ಇನ್ಸ್ಟ್ರಕ್ಷನ್ ತೊಗೊಂಡ್ರಪ್ಪ, ಆ ಇನ್ಸ್ಟ್ರಕ್ಷನ್ ಇಲ್ಲಿ ಹೋಲ್ಡ್ ಮಾಡ್ತೀವಿ. ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಅಂದ್ರೆ ಆ ಇನ್ಸ್ಟ್ರಕ್ಷನ್ ಇಟ್ಕೊಂಡಿರ್ತೈತಿ. ಇನ್ಸ್ಟ್ರಕ್ಷನ್ ಅಂದ್ರೆ ಏನು? ಇಂಟು ಆರ್ ಡಿವೈಡೆಡ್ ಬೈ. ತಿಳಿತಲ್ರಪ್ಪ? ಎಸ್ ಸರ್. ಏನು ಡೌಟ್ಸ್ ಇದ್ರೆ ಕೇಳ್ರಿ. If you have any doubt, please let me know. No, sir. ತಿಳಿತ? ಏನು ಇನ್ನೊಂದು ಸಲ ರಿಪೀಟ್ ಮಾಡ್ಬೇಕಾ? ಬೇಡ ಸರ್, ಬೇಡ. ಬೇಡಲ್ಲ, ಓಕೆ. ಇದನ್ನ ಸೇಮ್ ರೆಕಾರ್ಡಿಂಗ್ ಏನಿದೆಯಲ್ಲ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಾನು, ನಿಮ್ಗೆ ಆಮೇಲೆ ಲಿಂಕ್ ಕಳಿಸ್ತೀನಿ, ಅದನ್ನು ನೋಡ್ರಿ. ರೈಟ್? ಓಕೆ ಸರ್. ಓಕೆ ಸರ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಇಂಟರ್ನಲ್ ಆರ್ಗನೈಸೇಷನ್ ಆಫ್ ಕ್ಯಾಲ್ಕುಲೇಟರ್. ಇವತ್ತು ನಾವು ಏನೇನು ಸ್ಟಡಿ ಮಾಡಿದ್ವಿ? ಬೇಸಿಕ್ ಸ್ಟ್ರಕ್ಚರ್ ಆಫ್ ಕ್ಯಾಲ್ಕುಲೇಟರ್ ಆ್ಯಂಡ್ ಇಂಟರ್ನಲ್ ಆರ್ಗನೈಸೇಷನ್ ಆಫ್ ಕ್ಯಾಲ್ಕುಲೇಟರ್. ಟುಮಾರೋ ಇನ್ ನೆಕ್ಸ್ಟ್ ಕ್ಲಾಸ್ ವಿಲ್ ಸ್ಟಡಿ ದ ಪ್ರಿನ್ಸಿಪಲ್ ಆಫ್ ಮೈಕ್ರೋವೇವ್ ಓವನ್. ಮೈಕ್ರೋವೇವ್ ಓವನ್ ಅಂದ್ರೆ ಏನು, ಅದರದ ವರ್ಕಿಂಗ್ ಪ್ರಿನ್ಸಿಪಲ್ ಏನು, ದ್ಯಾಟ್ ವಿ ವಿಲ್ ಸ್ಟಡಿ ಇನ್ ದಿ ನೆಕ್ಸ್ಟ್ ಕ್ಲಾಸ್.